ಅಕ್ಕಾ ಕಂಪ್ಯೂಟರ್ನ ಪ್ರೋಗ್ರಾಂ ಅನ್ನು ಉಪಯೋಗಿಸಬೇಕಾದ್ರೆ ಆಪರೇಟಿಂಗ್ ಸಿಸ್ಟಂ ಬೇಕು ಎಂದು ಹೇಳಿದ್ದೀರಿ ಈಗ ನೀವು ಆಪರೇಟಿಂಗ್ ಸಿಸ್ಟಂನ ಬಗ್ಗೆ ತಿಳಿಸಿಕೊಡುವಿರಾ ಖಂಡಿತ ರೋಹನ್ ಬನ್ನಿ ಆಪರೇಟಿಂಗ್ ಸಿಸ್ಟಂಗಳ ಬಗ್ಗೆ ಮತ್ತಷ್ಟು ಚರ್ಚಿಸೋಣ ಆಪರೇಟಿಂಗ್ ಸಿಸ್ಟಂ ಕಂಪ್ಯೂಟರ್ನ ಇತರೆ ಪ್ರೋಗ್ರಾಂನೊಂದಿಗೆ ಸಂವಹನ ಮಾಡಲು ಸಹಾಯ ಮಾಡುವ ಪ್ರೋಗ್ರಾಂ ಆಗಿದೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಹೋದ್ರೆ ಕಂಪ್ಯೂಟರ್ ನಿಷ್ಪ್ರಯೋಜಕ ಆಪರೇಟಿಂಗ್ ಸಿಸ್ಟಂ ಬಳಕೆದಾರ ಮತ್ತು ಕಂಪ್ಯೂಟರ್ ನಡುವೆ ಇಂಟರ್ಫೇಸ್ ಆಗಿ ಕೆಲಸ ನಿರ್ವಹಿಸುತ್ತದೆ ಎಲ್ಲಾ ಪ್ರೋಗ್ರಾಂಗಳನ್ನು ಆರಂಭಿಸಲು ಆಪರೇಟಿಂಗ್ ಸಿಸ್ಟಂ ಅಗತ್ಯವಿದೆ ಆದ್ರೆ ಆಪರೇಟಿಂಗ್ ಸಿಸ್ಟಂ ಸ್ವತಃ ತಾನೇ ಸ್ಟಾರ್ಟ್ ಆಗ ಕಂಪ್ಯೂಟರ್ ಅನ್ನು ಆನ್ ಮಾಡುತ್ತಿದ್ದಂತೆ ಆಪರೇಟಿಂಗ್ ಸಿಸ್ಟಂ ತನ್ನಷ್ಟಕ್ಕೆ ತಾನೇ ಆರಂಭಗೊಳ್ಳುತ್ತದೆ ಆಪರೇಟಿಂಗ್ ಸಿಸ್ಟಂನ ಪ್ರಮುಖ ಕಾರ್ಯಗಳೆಂದರೆ ಇದು ಕಂಪ್ಯೂಟರ್ ಆಪರೇಷನ್ ಅನ್ನು ನಿಯಂತ್ರಿಸುತ್ತದೆ ಮತ್ತು ಸಂಘಟಿಸುತ್ತದೆ ಇದು ಸುಲಭವಾಗಿ ನಿಮ್ಮ ಮತ್ತು ಕಂಪ್ಯೂಟರ್ನ ನಡುವೆ ಸಂವಹನ ಮಾಡುತ್ತದೆ ಇದು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳನ್ನು ನಿಯಂತ್ರಿಸು ಇದು ಕಂಪ್ಯೂಟರ್ ಪ್ರೋಗ್ರಾಂಗಳ ನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ ಇದು ಕಂಪ್ಯೂಟರ್ನ ಮೇನ್ ಮೆಮೊರಿಯನ್ನು ಬಳಸುವಲ್ಲಿ ಸಹಾಯ ಮಾಡುತ್ತದೆ ಫೈಲ್ಗಳನ್ನು ಕುಶಲತೆಯಿಂದ ನಿರ್ವಹಿಸಲು ಸಹಾಯ ಮಾಡುತ್ತದೆ ಆಪರೇಷನ್ ಸಿಸ್ಟಮ್ ಅನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಮತ್ತು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬನ್ನಿ ಅವುಗಳ ಬಗ್ಗೆ ಹಂತ ಹಂತವಾಗಿ ಚರ್ಚಿಸೋಣ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಯಾವುದೇ ರೀತಿಯಾದ ಐಕಾನ್ ಅಥವಾ ಇಮೇಜ್ ಅನ್ನು ಹೊಂದಿರುವ ಕೇವಲ ಒಂದು ಅಕ್ಷರಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತದೆ ರೀನೇಮ್ ಸಿಎಲ್ಎಸ್ ಸಿಡಿ ಎಂಡಿ ಡಿಐಆರ್ ಹೀಗೆ ಕಮ್ಯಾಂಡ್ಗಳನ್ನು ಕೊಡುವುದರ ಮೂಲಕ ನಾವು ಸಿಯುಐ ಕಾರ್ಯ ನಿರ್ವಹಿಸಬಹುದು ಗೆ ಒಂದು ಉದಾಹರಣೆ ಡಿಸ್ಕ್ ಆಪರೇಟಿಂಗ್ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಹಿನ್ನೆಲೆ ಚಿತ್ರದ ಜೊತೆಗೆ ಅನೇಕ ಐಕಾನ್ ಅಂದರೆ ಚಿಹ್ನೆಗಳನ್ನು ಹೊಂದಿದೆ ಗೆ ಉದಾಹರಣೆಗಳೆಂದರೆ ವಿಂಡೋಸ್ ಎಕ್ಸ್ಪಿ ವಿಂಡೋಸ್ ಎನ್ ಟಿ ವಿಂಡೋಸ್ ಸೆವೆನ್ ಯುಬೋಂಟು ಜಿಯುಐ ಅನ್ನು ಮರು ವಿಂಗಡಿಸಲಾಗಿದೆ ಅವು ಮಾಲೀಕತ್ವದ ಸಾಫ್ಟ್ವೇರ್ ಉಚಿತ ಅಥವಾ ಮುಕ್ತ ಮೂಲ ಸಾಫ್ಟ್ವೇರ್ ಮಾಲೀಕತ್ವದ ಸಾಫ್ಟ್ವೇರ್ ಹಕ್ಕು ಸ್ವಾಮ್ಯ ಹೋಲ್ಡರ್ ವಿಶೇಷ ಕಾನೂನು ಹಕ್ಕು ಅಡಿಯಲ್ಲಿ ಪರಾವನಗಿ ಪಡೆದ ಕಂಪ್ಯೂಟರ್ ಸಾಫ್ಟ್ವೇರ್ನ ವಿಧವಾಗಿದೆ ಮಾಲೀಕತ್ವದ ಸಾಫ್ಟ್ವೇರ್ ಬಳಕೆ ಮಾಡಬೇಕಾದರೆ ಶುಲ್ಕ ಮತ್ತು ಪರವಾನಗಿ ಅಗತ್ಯವಿದೆ ಮತ್ತು ನೊಂದಾಯಿತ ಪರವಾನಗಿ ಇರುವವರು ಮಾತ್ರ ಇದನ್ನು ಬಳಸಬಹುದು ಬಳಕೆದಾರನಿಗೆ ಮಾರ್ಪಾಡು ಮಾಡಲು ಹಂಚಿಕೆ ಅಧ್ಯಯನ ಮತ್ತು ಅವುಗಳನ್ನು ಮರುಹಂಚಿಕೆ ಅನುಮತಿಸಲಾಗುವುದಿಲ್ಲ ಅತ್ಯಂತ ಸಾಮಾನ್ಯ ರೀತಿಯ ಮಾಲೀಕತ್ವದ ಸಾಫ್ಟ್ವೇರ್ಗಳೆಂದರೆ ಮೈಕ್ರೋಸಾಫ್ಟ್ ಆಪಲ್ ಇಂಕ್ ಐಬಿಎಂ ಕಾರ್ಯಾಚರಣ ವ್ಯವಸ್ಥೆಗಳು ಮತ್ತು ಯೂನಿಸಿಸ್ ಉಚಿತ ಅಥವಾ ಮುಕ್ತ ಮೂಲ ಸಾಫ್ಟ್ವೇರ್ ಎಂದರೆ ಯಾವುದೇ ವೆಚ್ಚವಿಲ್ಲದೆ ಕೇವಲ ಇಂಟರ್ನೆಟ್ ಬಳಸಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಸಾಫ್ಟ್ವೇರ್ ಆಗಿದೆ ಇದನ್ನು ಮಾರ್ಪಡಿಸಲು ಸುಧಾರಿಸಲು ಮತ್ತು ಮುಕ್ತವಾಗಿ ಸಾಫ್ಟ್ವೇರ್ ಅನ್ನು ವಿತರಿಸಲು ಓಪನ್ ಸೋರ್ಸ್ ಪರವಾನಗಿ ಅಡಿಯಲ್ಲಿ ಅನುಮತಿ ನೀಡಲಾಗಿದೆ ಆದಾಗ್ಯೂ ಬದಲಾವಣೆಗಳಿಗೆ ಹಕ್ಕು ಸ್ವಾಮ್ಯ ಸಾಧ್ಯವಿಲ್ಲ ಅತ್ಯಂತ ಸಾಮಾನ್ಯ ರೀತಿಯ ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳೆಂದರೆ ಯುನಿಕ್ಸ್ ಲಿನಕ್ಸ್ ಅರೋರಾ ಯುಎಕ್ಸ್ ಮತ್ತು ಓಪನ್ ಸೊಲಾರಿಸ್ ಬನ್ನಿ ಈಗ ಜನಪ್ರಿಯ ಆಪರೇಟಿಂಗ್ ಸಿಸ್ಟಂ ಮೈಕ್ರೋಸಾಫ್ಟ್ ವಿಂಡೋಸ್ ಬಗ್ಗೆ ಕಲಿಯೋಣ ಹೌದು ನಾನು ಮೈಕ್ರೋಸಾಫ್ಟ್ ವಿಂಡೋಸ್ ಬಗ್ಗೆ ತುಂಬಾ ಕೇಳಿದ್ದೇನೆ ಮೈಕ್ರೋಸಾಫ್ಟ್ ವಿಂಡೋಸ್ ಮೈಕ್ರೋಸಾಫ್ಟ್ ಅವರಿಂದ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಲ್ಪಡುವ ಗ್ರಾಫಿಕಲ್ ಇಂಟರ್ಫೇಸ್ ಆಪರೇಟಿಂಗ್ ಸಿಸ್ಟಂನ ಒಂದು ಸರಣಿ ಬಳಕೆಯಲ್ಲಿರುವ ಬಹುಪಾಲು ಕಂಪ್ಯೂಟರ್ಗಳಲ್ಲಿ ವಿಂಡೋಸ್ ಪೂರ್ವ ಅನುಸ್ಥಾಪಿಸಲಾದ ಪ್ರೀ ಇನ್ಸ್ಟಾಲ್ಡ್ ಆಪರೇಟಿಂಗ್ ಸಿಸ್ಟಂ ಇರುತ್ತದೆ ಒಂದು ವೇಳೆ ಪ್ರೀ ಇನ್ಸ್ಟಾಲ್ಡ್ ಆಪರೇಟಿಂಗ್ ಸಿಸ್ಟಂ ಇಲ್ಲದೇ ಹೋದ ಸಂದರ್ಭದಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಂ ಅಲ್ಲದೆ ನೀವು ಅಧಿಕೃತ ಮಾರಾಟಗಾರರಿಂದ ಪರವಾನಗಿ ಪಡೆದಿರುವ ಸಾಫ್ಟ್ವೇರ್ ಅನ್ನು ಖರೀದಿಸಬಹುದು ಕಂಪ್ಯೂಟರ್ ಆಪರೇಟಿಂಗ್ ಸಾಫ್ಟ್ವೇರ್ ಪಡೆಯುವ ಮತ್ತೊಂದು ಪರ್ಯಾಯ ವಿಧಾನವೆಂದರೆ ಮೈಕ್ರೋಸಾಫ್ಟ್ ವೆಬ್ಸೈಟ್ ಆನ್ಲೈನ್ ಜಾಲತಾಣಗಳು ಆಗಿರಬಹುದು ಜಿಯುಐ ನಿಮಗೆ ಪ್ರೋಗ್ರಾಂ ಅನ್ನು ಬಳಸಲು ಮತ್ತು ಸುವ್ಯವಸ್ಥಿತವಾಗಿ ಇಡಲು ಸಹಾಯ ಮಾಡುತ್ತದೆ ವಿಂಡೋಸ್ ಒಂದು ಡಬ್ಲ್ಯೂ ವೈ ಜಿ ವಿಧದ ಜಿಯುಐ ಆಗಿದೆ ಅಂದರೆ ವಾಟ್ ಯು ವಾಟ್ ಯು ಗೆಟ್ ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ಆಪರೇಟಿಂಗ್ ಸಿಸ್ಟಂ ವಿಂಡೋಸ್ ಆಗಿದ್ದಲ್ಲಿ ನೀವು ಕಂಪ್ಯೂಟರ್ ಅನ್ನು ಆನ್ ಮಾಡಿದ ತಕ್ಷಣ ಅದನ್ನು ತೋರಿಸುತ್ತದೆ ಎಲ್ಲಾ ಅಪ್ಲಿಕೇಶನ್ ಮತ್ತು ಯುಟಿಲಿಟಿಯನ್ನು ಇರಿಸಿಕೊಳ್ಳಲು ವಿಂಡೋಸ್ ಡೆಸ್ಕ್ ಟಾಪ್ ಬಳಸಬಹುದು ಡೆಸ್ಕ್ ಟಾಪ್ ಎರಡು ವಲಯಗಳಲ್ಲಿ ವಿಂಗಡಿಸಲಾಗಿದೆ ಮೇನ್ ಏರಿಯಾ ಅಥವಾ ಡೆಸ್ಕ್ ಟಾಪ್ ಮತ್ತು ಟ್ಯಾಸ್ಕ್ ಬಾರ್ ಕೆಳಭಾಗದಲ್ಲಿ ಕಿರಿದಾದ ಪಟ್ಟಿಯನ್ನು ಟ್ಯಾಸ್ಕ್ ಬಾರ್ ಎಂದು ಕರೆಯಲಾಗುತ್ತದೆ ಟ್ಯಾಸ್ಕ್ ಬಾರ್ ಒಂದು ಸ್ಟಾರ್ಟ್ ಬಟನ್ ಹೊಂದಿದ್ದು ನೀವು ಕಂಪ್ಯೂಟರ್ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಬಳಸಬಹುದಾಗಿದೆ ಡೆಸ್ಕ್ ಟಾಪ್ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡ್ ಹೊಂದಿದೆ ಇದನ್ನು ವಾಲ್ಪೇಪರ್ ಎಂದು ಕರೆಯಲಾಗುತ್ತದೆ ನಿಮ್ಮ ಕಂಪ್ಯೂಟರ್ ಅನ್ನು ಆನ್ ಮಾಡಿದಾಗ ಮೊದಲು ಮೂಡುವ ಪರದೆಯೇ ಡೆಸ್ಕ್ ಟಾಪ್ ಟಾಪ್ ಮೇಲೆ ಕಾಣಲ್ಪಡುವ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಐಕಾನ್ ಎಂದು ಕರೆಯುವರು ಫೈಲ್ಸ್ ಪ್ರೋಗ್ರಾಂ ಮತ್ತು ಫೋಲ್ಡರ್ಗಳನ್ನು ಸುಲಭವಾಗಿ ಮತ್ತು ತ್ವರಿತ ಗತಿಯಲ್ಲಿ ಪ್ರವೇಶಿಸಲು ಶಾರ್ಟ್ಕಟ್ ಐಕಾನ್ಗಳು ಪ್ರತಿನಿಧಿಯಾಗಿವೆ ಪರದೆಯ ಅತ್ಯಂತ ಕೆಳಭಾಗದಲ್ಲಿ ಸಮತಲ ಬಾರ್ ಅನ್ನು ಟ್ಯಾಸ್ಕ್ ಬಾರ್ ಎಂದು ಕರೆಯಲಾಗುತ್ತದೆ ಟ್ಯಾಸ್ಕ್ ಬಾರ್ ಅನೇಕ ಐಕಾನ್ ಮತ್ತು ಶಾರ್ಟ್ಕಟ್ಗಳನ್ನು ಹೊಂದಿದೆ ಟ್ಯಾಸ್ಕ್ ಬಾರ್ ಚಾಲನೆಯಲ್ಲಿರುವ ಅನ್ನು ಮತ್ತು ಪ್ರೋಗ್ರಾಂಗಳನ್ನು ತೋರಿಸುತ್ತದೆ ಈ ಐಕಾನ್ಗಳ ಮೂಲಕ ಕಂಪ್ಯೂಟರ್ನಲ್ಲಿ ಇರುವ ಅನೇಕ ಅಪ್ಲಿಕೇಶನ್ ಮತ್ತು ಪ್ರೋಗ್ರಾಂಗಳನ್ನು ನೀವು ಸುಲಭವಾಗಿ ವೀಕ್ಷಿಸಬಹುದು ಟ್ಯಾಸ್ಕ್ ಬಾರ್ ಕಂಪ್ಯೂಟರ್ನಲ್ಲಿ ಚಾಲನೆಯಲ್ಲಿರುವ ಬಹು ವಿಧದ ಕಾರ್ಯಕ್ರಮಗಳ ನಡುವೆ ಬದಲಾಯಿಸಲು ಅಂದರೆ ಸ್ವಿಚ್ ಮಾಡಲು ಸುಲಭ ಮಾರ್ಗವನ್ನು ನೀಡುತ್ತದೆ ಒಂದು ವೇಳೆ ಬಹಳ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ಗಳು ರನ್ ಆಗುತ್ತಿದ್ದರೆ ಹಾಗೂ ತೋರಿಸಲು ಅಲ್ಲಿ ಸ್ಥಳಾವಕಾಶ ಇಲ್ಲವಾದ್ರೆ ಆ ತರಹದ ಐಕಾನ್ಗಳನ್ನು ಒಂದು ಗುಂಪಾಗಿ ಮಾಡಬಹುದು ಸ್ಟಾರ್ಟ್ ಬಟನ್ನ ಮೂಲಕ ನೀವು ಇತರೆ ಪ್ರೋಗ್ರಾಂಗಳನ್ನು ನೋಡಬಹುದು ಮತ್ತು ಉಪಯೋಗಿಸಬಹುದು ಸ್ಟಾರ್ಟ್ ಮೆನುವಿನಲ್ಲಿ ಇರುವ ಕಂಟ್ರೋಲ್ ಪ್ಯಾನೆಲ್ ಅನ್ನು ಕಂಪ್ಯೂಟರ್ನಲ್ಲಿ ಇರುವ ವಿವಿಧ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸೆಟ್ಟಿಂಗ್ಗಳನ್ನು ಬದಲಾಯಿಸಲು ಬಳಸಲಾಗುತ್ತದೆ ಸ್ಟಾರ್ಟ್ ಮೆನುವಿನಲ್ಲಿ ಇರುವ ಸಹಾಯ ಮತ್ತು ಬೆಂಬಲ ಮೆನು ವಿಂಡೋಸ್ನಲ್ಲಿ ಕೆಲಸ ಮಾಡುವಾಗ ಬೇಕಾದ ಯಾವುದೇ ಸಹಾಯ ಪಡೆಯಲು ಬಳಸಲಾಗುತ್ತದೆ ಕಂಪ್ಯೂಟರ್ ಅನ್ನು ಶಟ್ ಡೌನ್ ಮಾಡಲು ಲಾಗ್ ಆಫ್ ಮಾಡಲು ಮತ್ತು ರೀಸ್ಟಾರ್ಟ್ ಮಾಡಲು ಸ್ಟಾರ್ಟ್ ಮೆನುವು ಸಹಾಯ ಮಾಡುತ್ತದೆ ಈ ವಿಧಾನಗಳನ್ನು ಅನುಸರಿಸುವುದರಿಂದ ನೀವು ಸಿಸ್ಟಂನಲ್ಲಿ ದಿನಾಂಕ ಮತ್ತು ಸಮಯವನ್ನು ಬದಲಾಯಿಸಬಹುದು ಮೊದಲಿಗೆ ಟ್ಯಾಸ್ಕ್ ಬಾರಿನ ಬಲಭಾಗದಲ್ಲಿ ಇರುವ ಡೇಟ್ ಮತ್ತು ಟೈಮ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ಕ್ಲಾಕ್ ಮತ್ತು ಕ್ಯಾಲೆಂಡರ್ ತೆರೆಯ ಮೇಲೆ ಮೂಡುತ್ತದೆ ಟ್ಯಾಸ್ಕ್ ಬಾರ್ನಲ್ಲಿ ಇರುವ ಟೈಮ್ ಮತ್ತು ಡೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಸಮಯ ಮತ್ತು ದಿನಾಂಕ ಸೆಟ್ಟಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತದನಂತರ ದಿನಾಂಕ ಮತ್ತು ಸಮಯ ಬದಲಾವಣೆಯ ಬಟನ್ ಅನ್ನು ಒತ್ತಿ ನಂತರ ದಿನಾಂಕ ಮತ್ತು ಸಮಯವನ್ನು ಸೆಟ್ ಮಾಡಿ ಬದಲಾವಣೆಯನ್ನು ಉಳಿಸಿಕೊಳ್ಳಲು ಅನ್ನು ಕ್ಲಿಕ್ ಮಾಡಿ ನಂತರ ಡೇಟ್ ಮತ್ತು ಟೈಮ್ ಡೈಲಾಗ್ ಬಾಕ್ಸ್ಗೆ ಹಿಂತಿರುಗಿ ನಂತರ ದಿನಾಂಕ ಮತ್ತು ಸಮಯ ಡೈಲಾಗ್ ಬಾಕ್ಸ್ನಲ್ಲಿರುವ ಒಕೆ ಬಟನ್ ಅನ್ನು ಒತ್ತಿ ನಂತರ ಮುಕ್ತ ಕಂಪ್ಯೂಟರ್ಗೆ ಲಾಗ್ ಆನ್ ಆದಾಗ ಪ್ರದರ್ಶಿತವಾಗುವ ಪ್ರದೇಶವೇ ಡೆಸ್ಕ್ ಟಾಪ್ ಈ ಐಕಾನ್ ಹಿಂದಿನ ಚಿತ್ರವನ್ನು ವಾಲ್ಪೇಪರ್ ಅಥವಾ ಡೆಸ್ಕ್ ಟಾಪ್ ಬ್ಯಾಕ್ಗ್ರೌಂಡ್ ಎಂದು ಕರೆಯುತ್ತಾರೆ ಕೆಲವು ಬಾರಿ ನೀವು ಕಂಪ್ಯೂಟರ್ ನಿಷ್ಕ್ರಿಯವಾಗಿಟ್ಟಿರುವಾಗ ಕೆಲವು ಚಿತ್ರಗಳನ್ನು ಅಥವಾ ಪಠ್ಯ ಆನಿಮೇಷನ್ ಪರದೆಯ ಮೇಲೆ ಕಾಣಿಸುವುದು ಇದನ್ನು ಸ್ಕ್ರೀನ್ ಸೇವರ್ ಎಂದು ಕರೆಯಲಾಗುತ್ತದೆ ವಾಲ್ಪೇಪರ್ ಅಥವಾ ಡೆಸ್ಕ್ ಟಾಪ್ ಬ್ಯಾಕ್ಗ್ರೌಂಡ್ ಬದಲಾವಣೆ ಕಂಪ್ಯೂಟರ್ನ ವಾಲ್ಪೇಪರ್ ಅಥವಾ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅನ್ನು ನಿಮ್ಮ ಆಯ್ಕೆಯ ಚಿತ್ರಗಳೊಂದಿಗೆ ಬದಲಾಯಿಸಬಹುದು ಡೆಸ್ಕ್ ಟಾಪ್ ಬ್ಯಾಕ್ಗ್ರೌಂಡ್ ಅನ್ನು ಬದಲಾಯಿಸಲು ಈ ಹಂತಗಳನ್ನು ಅನುಸರಿಸಿ ಮೊದಲಿಗೆ ಡೆಸ್ಕ್ಟಾಪ್ನ ಖಾಲಿ ಜಾಗದಲ್ಲಿ ಬಲಭಾಗದ ಕೀ ಯನ್ನು ಕ್ಲಿಕ್ ಮಾಡಿ ನಂತರ ಮೆನುವಿನಲ್ಲಿರುವ ವೈಯಕ್ತಿಕ ಗೊಳಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಡೆಸ್ಕ್ ಟಾಪ್ ಹಿನ್ನೆಲೆ ಅಂದರೆ ಬ್ಯಾಕ್ಗ್ರೌಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಚಿತ್ರವನ್ನು ಆಯ್ಕೆ ಮತ್ತು ನಿಮ್ಮ ಡೆಸ್ಕ್ ಟಾಪ್ ಹಿನ್ನೆಲೆ ಚಿತ್ರವನ್ನು ಹೊಂದಿಸಿ ಕಡೆಗೆ ಬದಲಾವಣೆಗಳನ್ನು ಉಳಿಸಲು ಬದಲಾವಣೆಗಳನ್ನು ಉಳಿಸಿ ಬಟನ್ ಮೇಲೆ ಕ್ಲಿಕ್ಕಿಸಿ ನೀವು ಸ್ಕ್ರೀನ್ ಸೇವರ್ ಬದಲಾಯಿಸಲು ಬಯಸಿದರೆ ಈ ಹಂತಗಳನ್ನು ಬಳಸಿ ಮೊದಲಿಗೆ ಡೆಸ್ಕ್ ನಲ್ಲಿ ಖಾಲಿ ಜಾಗದ ಮೇಲೆ ಬಲ ಕ್ಲಿಕ್ ಅಂದರೆ ರೈಟ್ ಕ್ಲಿಕ್ ಮಾಡಿ ನಂತರ ವೈಯಕ್ತೀಕರಣಗೊಳಿಸು ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಸ್ಕ್ರೀನ್ ಸೇವರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಸ್ಕ್ರೀನ್ ಸೇವರ್ ಡೌನ್ಲೋಡ್ ಮೆನು ಕ್ಲಿಕ್ ಮಾಡಿ ಮತ್ತು ಪಟ್ಟಿಯಿಂದ ಸ್ಕ್ರೀನ್ ಸೇವರ್ ಆಯ್ಕೆ ಮಾಡಿ ನಂತರ ಕಾಂಬೋ ಬಾಕ್ಸ್ ನಿಂದ ನಿಮಿಷಗಳ ಸಂಖ್ಯೆಯನ್ನು ಆಯ್ಕೆ ಮಾಡುವ ಮೂಲಕ ಪರದೆಯ ರಕ್ಷಕಕ್ಕೆ ಸಮಯವನ್ನು ಸೆಟ್ ಮಾಡಿ ನಂತರ ಸ್ಕ್ರೀನ್ ಸೇವರ್ ಪೂರ್ವ ವೀಕ್ಷಣೆಗಾಗಿ ಪೂರ್ವ ವೀಕ್ಷಣೆ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರೀನ್ ಸೇವರ್ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಡೆಗೆ ಬದಲಾವಣೆಗಳನ್ನು ಉಳಿಸಿಕೊಳ್ಳಲು ಒಕೆ ಬಟನ್ ಅನ್ನು ಒತ್ತಿ ಈ ಹೊಸ ಪರದೆ ರಕ್ಷಕ ಸೇವ್ ಆಗಿದೆ ರೋಹನ್ ಈಗ ಇದನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಿ ಕಂಪ್ಯೂಟರ್ನಲ್ಲಿ ಆಪರೇಟಿಂಗ್ ಸಿಸ್ಟಂ ಮತ್ತು ವೈಯಕ್ತಿಕ ಪ್ರೋಗ್ರಾಂಗಳಲ್ಲಿ ಲಭ್ಯವಿರುವ ಯಾವುದೇ ಸ್ವಾವಲಂಬಿ ಮಾಹಿತಿಯ ತುಣುಕನ್ನು ಕಡತ ಅಂದರೆ ಫೈಲ್ ಎಂದು ಕರೆಯಲಾಗುತ್ತದೆ ಆ ಫೈಲ್ ಡಾಕ್ಯುಮೆಂಟ್ ಇಮೇಜ್ ಸಂಗೀತ ಅಥವಾ ಒಂದು ಚಲನಚಿತ್ರ ಯಾವುದಾದರೂ ಆಗಿರಬಹುದು ಒಂದು ಸ್ಥಳದಲ್ಲಿ ಹಲವಾರು ಕಡತಗಳನ್ನು ಇರಿಸಿಕೊಳ್ಳಲು ನೀವು ಫೋಲ್ಡರ್ ರಚಿಸಬೇಕು ಕಂಪ್ಯೂಟರ್ನ ಯಾವುದೇ ಡ್ರೈವ್ನಲ್ಲಿ ಬೇಕಾದರೂ ನೀವು ಫೋಲ್ಡರ್ ಅನ್ನು ರಚಿಸಬಹುದು ಫೈಲ್ ಅಥವಾ ಫೋಲ್ಡರ್ ರಚಿಸಿದ ನಂತರ ಅದರ ಹೆಸರು ಬದಲಾಯಿಸಬಹುದು ಅಥವಾ ಕಾಪಿ ಪೇಸ್ಟ್ ಮಾಡಬಹುದು ಅಥವಾ ಅಗತ್ಯವಿಲ್ಲದೆ ಎನಿಸಿದಾಗ ಅದನ್ನು ಅಳಿಸಿ ಡಿಲೀಟ್ ಹಾಕಬಹುದು ಡ್ರೈವ್ನಲ್ಲಿ ಫೋಲ್ಡರ್ ರಚಿಸುವುದು ಹೇಗೆ ಸುಲಭ ಈ ಹಂತಗಳನ್ನು ಅನುಸರಿಸಿ ಮೊದಲು ಮೊದಲ ಸ್ಟಾರ್ಟ್ ಮೆನು ತೆರೆದುಕೊಳ್ಳಲು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ ನಂತರ ಕಂಪ್ಯೂಟರ್ ವಿಂಡೋ ಅಥವಾ ವಿಂಡೋಸ್ ಎಕ್ಸ್ಪ್ಲೋರರ್ ಅನ್ನು ನೋಡಲು ಕಂಪ್ಯೂಟರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಡಿ ಡ್ರೈವ್ನಲ್ಲಿರುವ ವಿಷಯವನ್ನು ಅಂದರೆ ಕಂಟೆಂಟ್ ವೀಕ್ಷಿಸಲು ಡಿ ಡ್ರೈವ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ಹೊಸ ಫೋಲ್ಡರ್ ರಚಿಸಲು ಮೆನು ಬಾರ್ನಲ್ಲಿ ಇರುವ ಹೊಸ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸ ಫೋಲ್ಡರ್ ಹೆಸರನ್ನು ನಮೂದಿಸಬಹುದು ನಂತರ ಎಂಟರ್ ಪ್ರೆಸ್ ಮಾಡಿ ನೀವು ಒಂದು ಫೋಲ್ಡರ್ ಒಳಗೆ ಮತ್ತು ಫೋಲ್ಡರ್ಗಳನ್ನು ರಚಿಸಬಹುದು ಫೋಲ್ಡರ್ ಅನ್ನು ಆಯ್ಕೆ ಮಾಡಿ ಮತ್ತು ತೆರೆಯಿರಿ ಫೋಲ್ಡರ್ನಲ್ಲಿ ಖಾಲಿ ಜಾಗದ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಆಯ್ಕೆ ಫೋಲ್ಡರ್ ಆಯ್ಕೆ ಹೊಸ ಫೋಲ್ಡರ್ ಅನ್ನು ತೆರೆಯಲು ಈ ವಿಧಾನವನ್ನು ಅನುಸರಿಸಿ ಮೊದಲಿಗೆ ಸ್ಟಾರ್ಟ್ ಮೆನುವನ್ನು ಅಪ್ ಮಾಡಲು ಸ್ಟಾರ್ಟ್ ಬಟನ್ ಅನ್ನು ಒತ್ತಿ ನಂತರ ಕಂಪ್ಯೂಟರ್ ವಿಂಡೋ ಅಥವಾ ವಿಂಡೋಸ್ ಎಕ್ಸ್ಪ್ಲೋರರ್ ಅನ್ನು ನೋಡಲು ಕಂಪ್ಯೂಟರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಡಿ ಡ್ರೈವ್ನಲ್ಲಿರುವ ವಿಷಯವನ್ನು ಅಂದರೆ ಕಂಟೆಂಟ್ ವೀಕ್ಷಿಸಲು ಡಿ ಡ್ರೈವ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ತೆರೆಯಬೇಕಾಗಿರುವ ಫೋಲ್ಡರ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿ ಫೋಲ್ಡರ್ನ ಒಳಗೆ ನೀವು ತೆರೆಯಬೇಕಾಗಿರುವ ಸಬ್ ಫೋಲ್ಡರ್ ಅನ್ನು ಡಬಲ್ ಕ್ಲಿಕ್ ಮಾಡುವುದರ ಮೂಲಕ ತೆರೆಯಿರಿ ನೀವು ಯಾವುದಾದರೂ ಒಂದು ಫೋಲ್ಡರ್ ಅಥವಾ ಸಬ್ ಫೋಲ್ಡರ್ ಅನ್ನು ನಿರ್ಮಿಸಿದಾಗ ಅದು ಸ್ವಯಂಚಾಲಿತವಾಗಿ ನ್ಯೂ ಫೋಲ್ಡರ್ ಅಥವಾ ನ್ಯೂ ಟೆಕ್ಸ್ಟ್ ಡಾಕ್ಯುಮೆಂಟ್ ಎಂಬ ಹೆಸರಿನಲ್ಲಿ ನಿರ್ಮಿತವಾಗುತ್ತದೆ ಫೈಲ್ ಅಥವಾ ಫೋಲ್ಡರ್ ಮರು ಹೆಸರಿಸಲು ಫೈಲ್ ಅಥವಾ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಹೊಸ ಪಾಪಪ್ನಲ್ಲಿ ಮರು ಹೆಸರಿಸು ಅಂದರೆ ರೀನೇಮ್ ಮೇಲೆ ಕ್ಲಿಕ್ ಮಾಡಿ ನಂತರ ಹೊಸ ಹೆಸರನ್ನು ಟೈಪ್ ಮಾಡಿ ಎಂಟರ್ ಅನ್ನು ಕ್ಲಿಕ್ ಮಾಡಿ ಫೈಲ್ ಅಥವಾ ಫೋಲ್ಡರ್ ಮರುನಾಮಾಂಕಿತಗೊಳಿಸಲಾಗುತ್ತಿದೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಂನಲ್ಲಿ ತುಂಬಾ ಉಪಯುಕ್ತವಾದ ಕೆಲವು ಪ್ರಮುಖ ಸಾಮಗ್ರಿಗಳು ಅಂದ್ರೆ ಅಸ್ಸೆಸರೀಸ್ ಇವೆ ಈಗ ಆ ಬಿಡಿ ಭಾಗಗಳ ಬಗ್ಗೆ ಕಲಿಯೋಣ ಕಂಪ್ಯೂಟರ್ ಈ ಸಾಮಗ್ರಿಗಳನ್ನು ಅಸ್ಸೆಸರೀಸ್ ಅನ್ನು ಪ್ರವೇಶಿಸಲು ನೀವು ಈ ಹಂತಗಳನ್ನು ಪಾಲಿಸಬೇಕು ಮೊದಲಿಗೆ ಟ್ಯಾಸ್ಕ್ ಬಾರ್ನಲ್ಲಿರುವ ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಂತರ ಆಲ್ ಪ್ರೋಗ್ರಾಮ್ಸ್ ಮೇಲೆ ಮೌಸ್ ತೋರು ಗಡ್ಡಿಯನ್ನು ಇಡಿ ತದನಂತರ ಅಸೆಸರೀಸ್ ಮೇಲೆ ಕ್ಲಿಕ್ ಮಾಡಿ ವಿವಿಧ ಅಸೆಸರೀಸ್ ಪಟ್ಟಿ ಇಲ್ಲಿದೆ ಪ್ರವೇಶಿಸಲು ಅಸೆಸರಿ ಮೇಲೆ ಕ್ಲಿಕ್ ಮಾಡಿ ಪೇಂಟಿಂಗ್ ಇದನ್ನು ಚಿತ್ರಗಳನ್ನು ವೀಕ್ಷಿಸಲು ರಚಿಸಲು ಮತ್ತು ಸಂಪಾದಿಸಲು ಬಳಸಲಾಗುತ್ತದೆ ನೀವು ಖಾಲಿ ಡ್ರಾಯಿಂಗ್ ಜಾಗಕ್ಕೆ ಅಥವಾ ಅಸ್ತಿತ್ವದಲ್ಲಿರುವ ಚಿತ್ರಗಳ ಮೇಲೆ ರೇಖಾ ಚಿತ್ರಗಳನ್ನು ರಚಿಸಲು ಪೇಂಟಿಂಗ್ ಅನ್ನು ಬಳಸಬಹುದು ಯಾವುದೇ ಡಾಕ್ಯುಮೆಂಟ್ಗಾದರೂ ನೀವು ಪೇಂಟಿಂಗ್ ಪಿಕ್ಚರ್ ಅನ್ನು ನಕಲು ಮಾಡಬಹುದು ಮತ್ತು ಅಂಟಿಸಬಹುದು ಪೇಂಟನ್ನು ನಾವು ಹೇಗೆ ಬಳಸುತ್ತೇವೆ ಪೇಂಟಿಂಗ್ ಅನ್ನು ಚಾಲನೆ ಮಾಡಲು ಮೊದಲು ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಂತರ ಮೌಸ್ ಅನ್ನು ಆಲ್ ಪ್ರೋಗ್ರಾಂಸ್ನ ಮೇಲೆ ಗುರುತಿಸಿ ನಂತರ ಪೇಂಟಿಂಗ್ ಅನ್ನು ಆಯ್ಕೆ ಮಾಡಲು ಅಸೆಸರೀಸ್ ಮೇಲೆ ಕ್ಲಿಕ್ ಮಾಡಿ ಈಗ ಪೇಂಟಿಂಗ್ ವಿಂಡೋ ಮೂಡುತ್ತದೆ ನೀವೀಗ ಪೇಂಟಿಂಗ್ ವಿಂಡೋವನ್ನು ನಾಲ್ಕು ಕ್ಷೇತ್ರಗಳಾಗಿ ವಿಂಗಡಿಸಿರುವುದನ್ನು ನೋಡಬಹುದು ಪೇಂಟ್ ಬಟನ್ ಕ್ವಿಕ್ ಅಕ್ಸೆಸ್ ಟೂಲ್ ಬಾರ್ ಡ್ರಾಯಿಂಗ್ ಏರಿಯಾ ಮತ್ತು ರಿಬ್ಬನ್ ಪೇಂಟ್ ಬಟನ್ ಬಳಸಿ ನೀವು ವಿವಿಧ ಕ್ರಿಯೆಗಳನ್ನು ಮಾಡಬಹುದು ಪೇಂಟ್ ನಲ್ಲಿರುವ ವಿವಿಧ ಆಯ್ಕೆಗಳೆಂದರೆ ಓಪನ್ ನ್ಯೂ ಸೇವ್ ಮತ್ತು ಪ್ರಿಂಟ್ ಕ್ವಿಕ್ ಆಕ್ಸೆಸ್ ಟೂಲ್ ನಾವು ಆಗಾಗ್ಗೆ ಬಳಸುವ ಟೂಲ್ಗಳಾದ ಸೇವ್ ರೀಡು ಮತ್ತು ಅಂಡೂಗಳನ್ನು ಶೀಘ್ರ ಗತಿಯಲ್ಲಿ ಪ್ರವೇಶಿಸಲು ಅಥವಾ ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ರಿಬ್ಬನ್ ರಿಬ್ಬನ್ ಎರಡು ಟ್ಯಾಬ್ಗಳನ್ನು ಒಳಗೊಂಡಿವೆ ಅವು ಹೋಮ್ ಮತ್ತು ವ್ಯೂ ಹೋಮ್ ಟ್ಯಾಬ್ ಚಿತ್ರಗಳನ್ನು ರಚಿಸಲು ಮತ್ತು ಎಡಿಟ್ ಮಾಡಲು ಬೇಕಾಗುವ ಟೂಲ್ಗಳನ್ನು ಒದಗಿಸುತ್ತದೆ ಇದು ಕೀಬೋರ್ಡ್ ಇಮೇಜ್ ಟೂಲ್ ಬ್ರಷ್ ಶೇಪ್ ಕಲರ್ ಹೀಗೆ ಕೆಲವು ಆಯ್ಕೆಗಳನ್ನು ಒದಗಿಸುತ್ತದೆ ಕೀಬೋರ್ಡ್ನಲ್ಲಿ ಮೂರು ಆಯ್ಕೆಗಳು ಇವೆ ಅವು ಕಟ್ ಕಾಪಿ ಮತ್ತು ಪೇಸ್ಟ್ ಇದನ್ನು ಬಳಸಿ ನೀವು ಆಯ್ಕೆ ಮಾಡಿದ ಯಾವುದೇ ಚಿತ್ರಗಳನ್ನು ಕಟ್ ಕಾಪಿ ಮತ್ತು ಪೇಸ್ಟ್ ಮಾಡಬಹುದು ಮತ್ತು ಒಂದೇ ವಸ್ತುವನ್ನು ಹಲವು ಬಾರಿ ಉಪಯೋಗಿಸಲು ಇದು ಸಹಾಯ ಮಾಡುತ್ತದೆ ಅಗತ್ಯವಿರುವ ವಸ್ತುಗಳ ಆಯ್ಕೆ ಸಂಪಾದನೆ ಗಾತ್ರ ಬದಲಾವಣೆ ಅಥವಾ ಅದನ್ನು ತಿರುಗಿಸಲು ಅಥವಾ ಕತ್ತರಿಸಲು ಚಿತ್ರ ವಿಭಾಗ ಅಂದರೆ ಇಮೇಜ್ ಸೆಕ್ಷನ್ ಸಹಾಯ ಮಾಡುತ್ತದೆ ಚಿತ್ರಗಳನ್ನು ಬರೆಯಲು ಮತ್ತು ಸಂಪಾದಿಸಲು ಬೇಕಾದ ಟೂಲ್ಗಳನ್ನು ಟೂಲ್ ಸೆಕ್ಷನ್ ಒದಗಿಸುತ್ತದೆ ಈ ಟೂಲ್ಗಳು ಯಾವುವೆಂದರೆ ಪೆನ್ಸಿಲ್ ಬಣ್ಣ ತುಂಬು ಪಠ್ಯ ಅಳಿಸು ಬಣ್ಣದ ಆಯ್ಕೆ ಮತ್ತು ವರ್ಧಕ ಬ್ರಷ್ ಡ್ರಾಪ್ ಡೌನ್ ಮೆನುವನ್ನು ಹೊಂದಿದ್ದು ಅದು ಚಿತ್ರ ಬಿಡಿಸಲು ವಿಧ ವಿಧವಾದ ಬ್ರಷ್ಗಳನ್ನು ಬಿಡಿಸಲು ಮತ್ತು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ನಿಮಗೆ ಬೇಕಾದ ಆಕೃತಿಗಳನ್ನು ಆಯ್ಕೆ ಮಾಡಲು ಆಕೃತಿ ಸಹಾಯ ಮಾಡುತ್ತದೆ ಚಿತ್ರವನ್ನು ಬಿಡಿಸುವಾಗ ಬೇಕಾದ ಬಣ್ಣವನ್ನು ಆಯ್ಕೆ ಮಾಡಲು ಕಲರ್ ಓಪನ್ ಮೂಲಕ ಆಯ್ಕೆ ಮಾಡಬಹುದು ಅಕ್ಕ ಮೈಕ್ರೋಸಾಫ್ಟ್ ವಿಂಡೋಸ್ ಬಗ್ಗೆ ಭಿನ್ನವಾದ ಬೇರೆ ತರಹದ ಸ್ವತಂತ್ರ ಆಪರೇಟಿಂಗ್ ಸಿಸ್ಟಮ್ ಇವೆ ಎಂದು ಹೇಳಿದ್ದೀರಿ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆಯೇ ಹೌದು ರೋಹನ್ ಲಿನಕ್ಸ್ ಪ್ರಸಿದ್ಧ ಪಡೆದ ಸ್ವತಂತ್ರ ಅಥವಾ ಮುಕ್ತ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಒಂದಾಗಿದೆ ಈ ಸಾಫ್ಟ್ವೇರ್ ಉಚಿತವಾಗಿದ್ದು ಯಾರು ಬೇಕಾದರೂ ಇದನ್ನು ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಲೈನೆಕ್ಸ್ ಒಂದು ಜನಮಾನ್ಯ ಪಡೆದ ವರ್ಷನ್ ಆಗಿದೆ ಮತ್ತು ಇದನ್ನು ಅಭಿವೃದ್ಧಿಪಡಿಸಿದವರು ಲೈನಸ್ ಟೋರ್ವರ್ಲ್ಡ್ಸ್ ಲೈನೆಕ್ಸ್ ಇತರೆ ಮೈಕ್ರೋಸಾಫ್ಟ್ ವಿಂಡೋಸ್ನಂತೆ ಇತರೆ ಆಪರೇಟಿಂಗ್ ಸಿಸ್ಟಂಗಳೊಂದಿಗೆ ಸಾಮ್ಯತೆ ಹೊಂದಿದೆ ಲೈನಕ್ಸ್ನ ಅನನ್ಯ ಅಂಶವೆಂದರೆ ಇದು ಅತ್ಯಂತ ಕ್ರಿಯಾಶೀಲಾತ್ಮಕ ಬಳಕೆದಾರನು ಇದನ್ನು ಸುಲಭವಾಗಿ ಅಭಿವೃದ್ಧಿಪಡಿಸಬಹುದು ಹಾಗೂ ಮಾರ್ಪಾಡು ಮತ್ತು ವಿಸ್ತಾರ ಮಾಡಬಹುದು ಲೈನಕ್ಸ್ ಅನ್ನು ಎರಡು ರೀತಿಯಲ್ಲಿ ಪಡೆದುಕೊಳ್ಳಬಹುದಾಗಿದೆ ಉಚಿತ ಡೌನ್ಲೋಡ್ ವಿತರಣೆಯ ಬಳಕೆ ಲೈನಕ್ಸ್ ಪ್ರಪಂಚದಾದ್ಯಂತ ಲಕ್ಷಾಂತರ ಬಳಕೆದಾರರಿಂದ ಬಳಸಲ್ಪಟ್ಟಿದೆ ಲೈನಕ್ಸ್ ಎಲ್ಲ ಅವಶ್ಯಕ ಘಟಕಗಳನ್ನು ಉಚಿತವಾಗಿ ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತೊಂದು ವಿಧಾನವೆಂದರೆ ಹಲವು ಕಂಪನಿಗಳಿಂದ ನೀಡಲಾದ ವಿತರಣೆ ಇದು ವ್ಯಾಪಕವಾದ ಅಪ್ಲಿಕೇಶನ್ ಮತ್ತು ಇನ್ಸ್ಟಾಲೇಷನ್ ಪ್ರೋಗ್ರಾಂ ಅನ್ನು ಒಳಗೊಂಡಿದ್ದು ಅದು ಲೈನಕ್ಸ್ ಅನ್ನು ಇನ್ಸ್ಟಾಲ್ ಮಾಡಲು ಸುಲಭ ಮಾಡುತ್ತದೆ ಉಬುಂಟು ಅತಿ ಮಾನ್ಯತೆ ಪಡೆದ ಲೈನಕ್ಸ್ ವಿತರಣೆಯಲ್ಲಿ ಒಂದಾಗಿದ್ದು ಇದು ಕ್ಯಾನೋನಿಕಲ್ ಎಂಬ ಕಂಪನಿಯಿಂದ ವಿತರಿಸಲ್ಪಟ್ಟಿದೆ ಉಬುಂಟು ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಉಬುಂಟು ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಮತ್ತು ಕಂಪ್ಯೂಟರ್ ಸೇರಿದಂತೆ ಎಲ್ಲೆಡೆ ಚಾಲನೆ ನೀಡಬಹುದಾದ ಮುಕ್ತ ಮೂಲದ ಸಾಫ್ಟ್ವೇರ್ ವೇದಿಕೆಯಾಗಿದೆ ವಿಂಡೋಸ್ ಅಥವಾ ಆಂಡ್ರಾಯ್ಡ್ನಂತಹ ಜನಪ್ರಿಯ ಆಪರೇಟಿಂಗ್ ಸಿಸ್ಟಂನಂತೆ ಉಬುಂಟು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಥವಾ ಅನ್ನು ಒಳಗೊಂಡಿದೆ ಉಬುಂಟುವಿನ ಹನ್ನೆರಡು ಪಾಯಿಂಟ್ ಒಂದು ಸೊನ್ನೆ ವರ್ಷನ್ ಯೂನಿಟಿಯನ್ನು ಡೆಸ್ಕ್ ಟಾಪ್ ಡಿಫಾಲ್ಟ್ ವಾತಾವರಣವಾಗಿ ಬಳಸುತ್ತಾರೆ ಯುನಿಟಿ ಡೆಸ್ಕ್ ಟಾಪ್ ಒಂದು ಹಿನ್ನೆಲೆ ಅಂದರೆ ಬ್ಯಾಕ್ಗ್ರೌಂಡ್ ಹಾಗೂ ಮೆನು ಬಾರ್ ಮತ್ತು ಲಾಂಚರ್ ಎಂಬ ಎರಡು ಬಾರ್ಗಳನ್ನು ಹೊಂದಿದೆ ಮೆನು ಬಾರ್ ಡೆಸ್ಕ್ ಟಾಪ್ ಮೇಲೆ ಇರುವ ಸಮತಲ ಬಾರ್ ಆಗಿದೆ ಲಾಂಚರ್ ಎಡಭಾಗದಲ್ಲಿರುವ ಒಂದು ವರ್ಟಿಕಲ್ ಬಾರ್ ಆಗಿದೆ ಮೆನು ಬಾರ್ ಉಬುಂಟು ಹನ್ನೆರಡು ಪಾಯಿಂಟ್ ಒಂದು ಸೊನ್ನೆ ಬಳಸುವ ಸಾಮಾನ್ಯ ಕಾರ್ಯಗಳನ್ನು ಒಳಗೊಂಡಿದೆ ಮೆನು ಬಾರ್ ದೂರದ ಬಲಭಾಗದಲ್ಲಿ ಇರುವ ಐಕಾನ್ಗಳನ್ನು ಸೂಚಕ ಪ್ರದೇಶ ಅಂದರೆ ಇಂಡಿಕೇಟರ್ ಏರಿಯಾ ಎಂದು ಕರೆಯಲಾಗುತ್ತದೆ ಕೀಬೋರ್ಡ್ ಸೂಚಕವು ನಿಮಗೆ ಕೀಬೋರ್ಡ್ ವಿನ್ಯಾಸ ಆಯ್ಕೆ ಮಾಡಲು ಮತ್ತು ಕೀಬೋರ್ಡ್ ಆದ್ಯತೆಯನ್ನು ಬದಲಾಯಿಸಲು ಅವಕಾಶ ಮಾಡಿಕೊಡುತ್ತದೆ ಸಂದೇಶ ಸೂಚಕವು ತ್ವರಿತ ಮೆಸೆಂಜರ್ ಕ್ಲೈಂಟ್ ಇಮೇಲ್ ಗ್ರಾಹಕ ಸೂಕ್ಷ್ಮ ಬ್ಲಾಗಿಂಗ್ ಅಪ್ಲಿಕೇಶನ್ ಮತ್ತು ಇತರ ಮಾದರಿಯ ಅಪ್ಲಿಕೇಶನ್ ಅನ್ನು ಸೇರಿದಂತೆ ಎಲ್ಲ ಸಾಮಾಜಿಕ ಅಪ್ಲಿಕೇಶನ್ಗಳನ್ನು ಸಂಯೋಜಿಸುತ್ತದೆ ನೆಟ್ವರ್ಕ್ ಸೂಚಕವು ನೆಟ್ವರ್ಕ್ ಸಂಪರ್ಕವನ್ನು ನಿರ್ವಹಿಸುತ್ತದೆ ಹಾಗೂ ತಂತಿ ಸಹಿತ ಮತ್ತು ತಂತಿರಹಿತ ನೆಟ್ವರ್ಕ್ಗೆ ಸುಲಭವಾಗಿ ಸಂಪರ್ಕ ಕಲ್ಪಿಸುತ್ತದೆ ಸೌಂಡ್ ಸೂಚಕ ಧ್ವನಿಯು ಜೊತೆಗೆ ನಿಮ್ಮ ಮ್ಯೂಸಿಕ್ ಪ್ಲೇಯರ್ ಪ್ರವೇಶ ಮತ್ತು ಧ್ವನಿ ಸೆಟ್ಟಿಂಗ್ಗಳನ್ನು ಹೊಂದಿಸಲು ಒಂದು ಸುಲಭ ದಾರಿ ನೀಡುತ್ತದೆ ಗಡಿಯಾರ ಪ್ರಸ್ತುತ ಸಮಯ ತೋರಿಸುತ್ತದೆ ಮತ್ತು ಕ್ಯಾಲೆಂಡರ್ ಸಮಯ ಮತ್ತು ದಿನಾಂಕ ಸೆಟ್ಟಿಂಗ್ಗಳನ್ನು ಸುಲಭವಾಗಿ ಪ್ರವೇಶಿಸಲು ಮಾರ್ಗ ಸೂಚಿಸುತ್ತದೆ ಬಳಕೆದಾರ ಮೆನು ನೀವು ವಿವಿಧ ಬಳಕೆದಾರರ ನಡುವೆ ಬದಲಾಯಿಸಲು ಆನ್ಲೈನ್ ಮತ್ತು ಬಳಕೆದಾರ ಅಕೌಂಟ್ ಅನ್ನು ಪ್ರವೇಶಿಸಲು ಅನುಮತಿಸುತ್ತದೆ ಅಧಿವೇಶನ ಸೂಚಕವು ಸಿಸ್ಟಮ್ ಸೆಟ್ಟಿಂಗ್ಗಳನ್ನು ಸಾಫ್ಟ್ವೇರ್ ನವೀಕರಣಗಳನ್ನು ಮುದ್ರಕಗಳು ಮತ್ತು ಡಿವೈಸ್ ಲಾಕ್ ಲಾಗಿಂಗ್ ಔಟ್ ಕಂಪ್ಯೂಟರ್ ರೀಸ್ಟಾರ್ಟ್ ಅಥವಾ ಸಂಪೂರ್ಣವಾಗಿ ಸಹಾಯ ಮಾಡುತ್ತದೆ ಅಪ್ಲಿಕೇಶನ್ ಮೆನು ಎಡಿಟ್ ವ್ಯೂ ಇತ್ಯಾದಿ ಕ್ರಮಗಳನ್ನು ಹೊಂದಿರುವ ಸಿಸ್ಟಮ್ ಆಗಿದೆ ಇತರೆ ಜಿಯುಐ ವಾತಾವರಣದಂತೆ ಯೂನಿಟಿಯ ಅಪ್ಲಿಕೇಶನ್ನ ಮೆನು ಮೆನು ಮೆನುಬಾರ್ನ ಎಡಭಾಗದಲ್ಲಿ ಇರುತ್ತದೆ ಒಂದು ನಿಗದಿತ ಅಪ್ಲಿಕೇಶನ್ ಅನ್ನು ವೀಕ್ಷಿಸಲು ನೀವು ಪಾಯಿಂಟರ್ ಬಳಸಿಕೊಂಡು ಡೆಸ್ಕ್ ಟಾಪ್ ಬಾರ್ ಮೇಲೆ ಅಪ್ಲಿಕೇಶನ್ ಐಕಾನ್ ಮೇಲೆ ಮೌಸ್ ಅನ್ನು ಚಲಿಸಬಹುದು ಇದು ಸ್ವತಃ ಒಂದರ ಮೇಲೊಂದು ಅಪ್ಲಿಕೇಶನ್ ಅನ್ನು ಡೆಸ್ಕ್ ಟಾಪ್ ಮೆನು ಬಾರ್ನಲ್ಲಿ ಸಕ್ರಿಯಗೊಳಿಸುತ್ತದೆ ಹಾಗಾಗಿ ನೀವು ಬಳಸುತ್ತಿರುವ ಅಪ್ಲಿಕೇಶನ್ ಅನ್ನು ನೀವು ಸುಲಭವಾಗಿ ನೋಡಬಹುದು ಮೆನು ಬಾರ್ನಿಂದ ಮೌಸ್ ದೂರ ಸರಿದಂತೆಲ್ಲ ಡೆಸ್ಕ್ ಟಾಪ್ ಮೇಲೆ ಮೂಡುತ್ತದೆ ಯೂನಿಟಿಯ ಈ ವೈಶಿಷ್ಟ್ಯವು ಅಗತ್ಯವಿದ್ದಾಗ ಮಾತ್ರ ಅಪ್ಲಿಕೇಶನ್ ಮೆನುವನ್ನು ತೋರಿಸುತ್ತದೆ ಮತ್ತು ಇದು ಕೆಲಸ ಮಾಡಲು ಹೆಚ್ಚು ಸ್ಥಳಾವಕಾಶ ಕಲ್ಪಿಸುವುದರಿಂದ ನೋಟ್ಬುಕ್ ಮತ್ತು ಲ್ಯಾಪ್ಟಾಪ್ ಬಳಕೆದಾರರಿಗೆ ಉಪಯುಕ್ತವಾಗಿದೆ ಐಕಾನ್ನಲ್ಲಿ ಪರದೆಯ ಎಡಭಾಗದಲ್ಲಿರುವ ವರ್ಟಿಕಲ್ ಬಾರ್ ಅನ್ನು ಲಾಂಚರ್ ಎನ್ನುವರು ಇದು ಉಡಾವಣಾ ಸಕ್ರಿಯವಾಗಿರುವ ಐಕಾನ್ ಅನ್ನು ಲಾಂಚರ್ ಮೇಲೆ ಇರಿಸುವ ಮೂಲಕ ಸುಲಭವಾಗಿ ಅಪ್ಲಿಕೇಶನ್ಗಳನ್ನು ಪ್ರವೇಶಿಸಲು ಸಹಕರಿಸುತ್ತದೆ ನಲ್ಲಿ ಮೇಲ್ಭಾಗದಲ್ಲಿರುವ ಮೊದಲ ಐಕಾನ್ ಅನ್ನು ಡ್ಯಾಶ್ ಎನ್ನುವರು ಇದು ಹೊಸತನ ರೂಪಿಸುವ ಮತ್ತು ಯೂನಿಟಿಯ ಪ್ರಮುಖ ಅಂಶವಾಗಿವೆ ನಿಂದ ಅಪ್ಲಿಕೇಶನ್ ಅನ್ನು ಚಾಲನೆ ಮಾಡಲು ಅಥವಾ ಈಗಾಗಲೇ ಚಾಲನೆಯಲ್ಲಿರುವ ಅಪ್ಲಿಕೇಶನ್ ಅನ್ನು ಕಾಣಿಸುವಂತೆ ಮಾಡಲು ಅಪ್ಲಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಮುನ್ನೆಲೆಯನ್ನು ಬಲಭಾಗದ ಐಕಾನ್ನಲ್ಲಿರುವ ಒಂದು ಬಿಳಿ ತ್ರಿಕೋನದಿಂದ ಸೂಚಿಸಲ್ಪಡುತ್ತದೆ ಅಪ್ಲಿಕೇಶನ್ ಅನ್ನು ಸೇರಿಸಲು ಲಾಂಚರ್ನ ಅಪ್ಲಿಕೇಶನ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡುವ ಮೂಲಕ ಅಪ್ಲಿಕೇಶನ್ಗೆ ಚಾಲನೆ ಕೊಡಿ ನಂತರ ಲಾಕ್ ಟು ಲಾಂಚರ್ ಅನ್ನು ಆಯ್ಕೆ ಮಾಡಿ ಲಾಂಚರ್ನಿಂದ ಅಪ್ಲಿಕೇಶನ್ ಅನ್ನು ತೆಗೆದುಹಾಕಲು ಅಪ್ಲಿಕೇಶನ್ ಐಕಾನ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ನಂತರ ಅನ್ಲಾಕ್ ಫ್ರಮ್ ಲಾಂಚರ್ ಅನ್ನು ಆಯ್ಕೆ ಮಾಡಿ ಡ್ಯಾಶ್ ಕಂಪ್ಯೂಟರ್ನಲ್ಲಿ ನೀವು ತ್ವರಿತವಾಗಿ ಅಪ್ಲಿಕೇಶನ್ ಮತ್ತು ಫೈಲ್ಗಳನ್ನು ಪ್ರವೇಶಿಸಲು ಸಹಾಯ ಮಾಡುವ ಒಂದು ಸಾಧನವಾಗಿದೆ ಡ್ಯಾಶ್ ಅನ್ವೇಷಿಸಲು ಎಕ್ಸ್ಪ್ಲೋರ್ ಮಾಡಲು ಲಾಂಚರ್ನ ಅತ್ಯಂತ ಉನ್ನತ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ ಐಕಾನ್ ಉಬುಂಟು ಲೋಗೋ ಆಗಿದೆ ಡ್ಯಾಶ್ ಐಕಾನ್ ಅನ್ನು ಆಯ್ಕೆ ಮಾಡಿದ ನಂತರ ಮೇಲ್ಭಾಗದಲ್ಲಿ ಸರ್ಚ್ ಬಾರ್ ಜೊತೆಗೆ ಇತ್ತೀಚೆಗೆ ಬಳಸಿದ ಅಪ್ಲಿಕೇಶನ್ ಫೈಲ್ಗಳು ಮತ್ತು ಡೌನ್ಲೋಡ್ಗಳು ಸಂಗ್ರಹವನ್ನು ಒಳಗೊಂಡ ಇನ್ನೊಂದು ವಿಂಡೋ ಪ್ರದರ್ಶಿತವಾಗುತ್ತದೆ ಡ್ಯಾಶ್ ದೂರಸ್ಥ ಮತ್ತು ಸ್ಥಳೀಯ ಮಾಹಿತಿಗಳನ್ನು ಹುಡುಕಲು ಸಹಾಯ ಮಾಡುತ್ತದೆ ಡ್ಯಾಶ್ನ ಎರಡು ಪ್ರಮುಖ ವೈಶಿಷ್ಟ್ಯಗಳೆಂದರೆ ಫೈಲ್ಗಳು ಅಥವಾ ಫೋಲ್ಡರ್ ಹುಡುಕಾಟ ಮತ್ತು ಅಪ್ಲಿಕೇಶನ್ಗಳ ಹುಡುಕಾಟ ವರ್ಕ್ ಸ್ಪೇಸ್ ನಿಮಗೆ ಅಪ್ಲಿಕೇಶನ್ಗಳನ್ನು ಒಂದೆಡೆ ಗುಂಪು ಮಾಡಲು ಅನುಮತಿಸುತ್ತದೆ ಮತ್ತು ಹೇಗೆ ಮಾಡುವುದರಿಂದ ಇದು ಗೊಂದಲವನ್ನು ಕಡಿಮೆ ಮಾಡಿ ಮತ್ತು ಡೆಸ್ಕ್ ಟಾಪ್ ನ್ಯಾವಿಗೇಷನ್ ಅನ್ನು ಅಭಿವೃದ್ಧಿಗೊಳಿಸುತ್ತದೆ ಉಬುಂಟು ಪೂರ್ವ ನಿಯೋಜಿತವಾಗಿ ನಾಲ್ಕು ಸ್ಪೇಸ್ ಅಂದರೆ ಕಾರ್ಯಸ್ಥಳವನ್ನು ಹೊಂದಿದೆ ವಿವಿಧ ಸ್ಪೇಸ್ಗಳ ನಡುವೆ ಬದಲಾಯಿಸಲು ಲಾಂಚರ್ನಲ್ಲಿ ಇರುವ ಸ್ವಿಚರ್ ಮೇಲೆ ಕ್ಲಿಕ್ ಮಾಡಿ ಈ ಫಂಕ್ಷನ್ ವರ್ಕ್ ಸ್ಪೇಸ್ನ ಒಳಗೆ ಸಂಚರಿಸಿ ಅಗತ್ಯವಿರುವುದನ್ನು ಆಯ್ಕೆ ಮಾಡಲು ಅನುಮತಿ ನೀಡುತ್ತದೆ ಮಿನಿಮೈಸ್ ಬಟನ್ ವಿಂಡೋವನ್ನು ಪ್ರದರ್ಶಿತ ಸ್ಕ್ರೀನಿಂದ ತೆಗೆದು ಲಾಂಚರ್ನಲ್ಲಿ ಇರಿಸುತ್ತದೆ ಮ್ಯಾಕ್ಸಿಮೈಸ್ ಬಟನ್ ಅಪ್ಲಿಕೇಶನ್ ವಿಂಡೋನ ತೆರೆಯ ಮೇಲೆ ಪೂರ್ಣ ಪ್ರಮಾಣದಲ್ಲಿ ತೆರೆದುಕೊಳ್ಳುವಂತೆ ಮಾಡುತ್ತದೆ ವಿಂಡೋವನ್ನು ಮುಚ್ಚಲು ಅಂದರೆ ಕ್ಲೋಸ್ ಮಾಡಲು ಮೇಲಿನ ಎಡ ಮೂಲೆಯಲ್ಲಿರುವ ಕ್ರಾಸ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ವಿಂಡೋವನ್ನು ವರ್ಕ್ಸ್ಪೇಸ್ನ ನಡುವೆ ನಡೆಸಲು ಮೌಸ್ ಪಾಯಿಂಟರ್ ಅನ್ನು ವಿಂಡೋ ಟೈಟಲ್ ಬಾರ್ ಮೇಲೆ ಇರಿಸಿ ನಂತರ ಮೌಸ್ನ ಲೆಫ್ಟ್ ಬಟನ್ ಅನ್ನು ಹಿಡಿದಿಟ್ಟುಕೊಂಡು ವಿಂಡೋವನ್ನು ಡ್ರ್ಯಾಗ್ ಮಾಡಿ ವಿಂಡೋನ ಗಾತ್ರ ಬದಲಾವಣೆ ಮಾಡಲು ಪಾಯಿಂಟರ್ ಅನ್ನು ವಿಂಡೋನ ತುದಿಗೆ ಇರಿಸಿ ಇದರಿಂದ ಪಾಯಿಂಟರ್ನ ಗಾತ್ರ ಹೆಚ್ಚುತ್ತದೆ ನಂತರ ರೀಸೈಜ್ ಐಕಾನ್ ಎಂದು ಕರೆಯಲ್ಪಡುವ ಎರಡು ಮೂತಿ ಇರುವ ಆರೋವನ್ನು ಡ್ರ್ಯಾಗ್ ಮಾಡಿ ಕಂಪ್ಯೂಟರ್ನಲ್ಲಿ ಫೈಲ್ಗಳನ್ನು ಪತ್ತೆ ಮಾಡಲು ಎರಡು ಬಗೆಗಳಿವೆ ಫೈಲ್ಗಳಿಗಾಗಿ ಹುಡುಕಿ ಅಥವಾ ಡ್ಯಾಶ್ನ ಮೂಲಕ ಲಾಂಚರ್ನಲ್ಲಿ ಇರಿಸಲಾದ ಫೋಲ್ಡರ್ನಿಂದ ನೇರವಾಗಿ ಪ್ರವೇಶಿಸಿ ಅಥವಾ ಹೆಚ್ಚಿಗೆ ಬಳಸಲ್ಪಟ್ಟ ಫೈಲ್ ಅನ್ನು ಪ್ರವೇಶಿಸಲು ಫೈಲ್ಸ್ ಮತ್ತು ಫೋಲ್ಡರ್ ಟೂಲ್ ಅನ್ನು ಬಳಸಿರಿ ಗೋ ಮೆನುವು ಸಾಮಾನ್ಯವಾಗಿ ಬಳಸಲ್ಪಟ್ಟ ಫೋಲ್ಡರ್ಗಳ ಪಟ್ಟಿಯನ್ನು ತನ್ನಲ್ಲಿ ಇರಿಸಿಕೊಂಡಿರುತ್ತದೆ ಉದಾಹರಣೆಗೆ ಡಾಕ್ಯುಮೆಂಟ್ಸ್ ಮ್ಯೂಸಿಕ್ ಡೌನ್ಲೋಡ್ಸ್ ಹೋಮ್ ಫೋಲ್ಡರ್ ಗೋವನ್ನು ಪ್ರವೇಶಿಸಲು ಮೌಸ್ ಅನ್ನು ಟಾಪ್ ಬಾರ್ ಮೇಲೆ ಆಡಿಸಿ ನಂತರ ಗೋವನ್ನು ಆಯ್ಕೆ ಮಾಡಿ ನಂತರ ಮೆನುವಿನಲ್ಲಿರುವ ಕಂಪ್ಯೂಟರ್ ಅನ್ನು ಕ್ಲಿಕ್ ಮಾಡಿ ಫೈಲ್ ಅನ್ನು ಬ್ರೌಸ್ ಮಾಡಿ ನೀವು ಹೋಮ್ ನೆಟ್ವರ್ಕ್ ಅನ್ನು ಸೆಟ್ ಮಾಡಿದ್ದಲ್ಲಿ ಮೆನು ಐಟಂ ಅನ್ನು ಬಳಸುವ ಮೂಲಕ ಹಂಚಲ್ಪಟ್ಟ ಫೈಲ್ಸ್ ಮತ್ತು ಫೋಲ್ಡರ್ಸ್ ಅನ್ನು ಪ್ರವೇಶಿಸಬಹುದು ವೈಯಕ್ತಿಕ ಫೈಲ್ಗಳನ್ನು ಸಂಗ್ರಹಿಸಲು ಹೋಮ್ ಫೋಲ್ಡರ್ ಅನ್ನು ಬಳಸುತ್ತಾರೆ ಇದು ಬಳಕೆದಾರರ ಲಾಗಿನ್ ಹೆಸರಿಗೆ ಹೊಂದಿಕೆಯಾಗುತ್ತದೆ ಇದು ಇನ್ಸ್ಟಾಲೇಷನ್ ಸಮಯದಲ್ಲಿ ಸ್ವಯಂಚಾಲಿತವಾಗಿ ಸೃಷ್ಟಿಯಾದ ಹಲವು ಫೋಲ್ಡರ್ಗಳನ್ನು ಹೊಂದಿರುತ್ತದೆ ಇದು ಡೆಸ್ಕ್ ಟಾಪ್ ಡೌನ್ಲೋಡ್ ಮ್ಯೂಸಿಕ್ ಡಾಕ್ಯುಮೆಂಟ್ ಪಿಕ್ಚರ್ಸ್ ಪಬ್ಲಿಕ್ ಟೆಂಪ್ಲೇಟ್ಸ್ ಮತ್ತು ವಿಡಿಯೋಸ್ಗಳನ್ನು ಹೊಂದಿರುತ್ತದೆ ಫೈಲ್ ಮತ್ತು ಫೋಲ್ಡರ್ಗಳನ್ನು ಬ್ರೌಸ್ ಮಾಡಲು ವಿಂಡೋನಲ್ಲಿ ವಿಂಡೋ ಎಕ್ಸ್ಪ್ಲೋರರ್ ಇರುವಂತೆ ಉಬುಂಟು ಫೈಲ್ ಮತ್ತು ಫೋಲ್ಡರ್ಗಳನ್ನು ಬ್ರೌಸ್ ಮಾಡಲು ನಾಟಿಲಸ್ ಫೈಲ್ ಮ್ಯಾನೇಜರ್ ಅನ್ನು ಬಳಸುತ್ತದೆ ಅಕ್ಕಾ ನಾಟಿಲಸ್ ಫೈಲ್ ಮ್ಯಾನೇಜರ್ ಎಲ್ಲಿದೆ ಡೆಸ್ಕ್ ಟಾಪ್ನಲ್ಲಿರುವ ಫೋಲ್ಡರ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಾಟಿಲಸ್ ಫೈಲ್ ಮ್ಯಾನೇಜರ್ ತೆರೆದುಕೊಳ್ಳುತ್ತದೆ ಡಿಫಾಲ್ಟ್ ವಿಂಡೋ ಕೆಳಕಂಡ ವೈಶಿಷ್ಟ್ಯಗಳನ್ನು ಹೊಂದಿದೆ ಮೆನು ಬಾರ್ ಟೈಟಲ್ ಬಾರ್ ಟೂಲ್ ಬಾರ್ ಲೆಫ್ಟ್ ಪೇನ್ ಮತ್ತು ಸೆಂಟ್ರಲ್ ಪೇನ್ ಇವು ನಾಟಿಲಸ್ ಅನ್ನು ನ್ಯಾವಿಗೇಟ್ ಮಾಡಲು ಇರುವ ಹಂತಗಳು ಫೋಲ್ಡರ್ಗಳನ್ನು ನಡುವೆ ನ್ಯಾವಿಗೇಟ್ ಮಾಡಲು ನಾಟಿಲಸ್ ಫೈಲ್ ಮ್ಯಾನೇಜರ್ನ ಎಡಲಕದಲ್ಲಿ ಅಂದರೆ ಲೆಫ್ಟ್ ಪೇನ್ನಲ್ಲಿರುವ ನಲ್ಲಿರುವ ಮಾರ್ಕ್ ಅನ್ನು ಬಳಸಿರಿ ಹಿಂದಕ್ಕೆ ಹೋಗಲು ಪಾಕ್ಬಾರ್ನಲ್ಲಿ ಇರುವ ಫೋಲ್ಡರ್ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಗೋಚರಿಸಲ್ಪಡುವ ಫೋಲ್ಡರ್ನ ಮೇಲೆ ಡಬಲ್ ಕ್ಲಿಕ್ ಮಾಡುವುದರಿಂದ ಇದು ನೀವು ಸುಲಭವಾಗಿ ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ ಫೈಲ್ ಫೈಲನ್ನು ತೆರೆಯಲು ಅದರ ಐಕಾನ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಥವಾ ಐಕಾನ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ನೋಟಿಲಸ್ನ ಒಳಗೆ ಹೊಸ ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡಲು ಮೊದಲು ಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ರಿಯೇಟ್ ನ್ಯೂ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ತದನಂತರ ತನ್ನಷ್ಟಕ್ಕೆ ತಾನೇ ಶೀರ್ಷಿಕೆ ರಹಿತ ಫೋಲ್ಡರ್ ಅಂದರೆ ಅನ್ಟೈಟಲ್ಡ್ ಫೋಲ್ಡರ್ ಎಂದು ತೋರಿಸಲ್ಪಟ್ಟ ಫೋಲ್ಡರ್ಗೆ ಬೇಕಾದ ಶೀರ್ಷಿಕೆಯನ್ನು ಕೊಡಿ ಆ ಫೈಲ್ ನಾಟಿಲಸ್ನಲ್ಲಿ ಸಂರಕ್ಷಿಸಲ್ಪಡುತ್ತದೆ ಫೈಲ್ ಅಥವಾ ಫೋಲ್ಡರ್ ಅನ್ನು ನಕಲು ಮಾಡಲು ಮೊದಲು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಾಪಿ ಮೇಲೆ ಕ್ಲಿಕ್ ಮಾಡಿ ಅಥವಾ ರೈಟ್ ಕ್ಲಿಕ್ ಮಾಡಿ ಪಾಪ್ ಅಪ್ ಮೆನುವಿನಿಂದ ಕಾಪಿ ಆಯ್ಕೆಯನ್ನು ಆಯ್ಕೆ ಮಾಡಿ ಈಗ ಕಾಪಿ ಮಾಡಿದ ಫೈಲನ್ನು ನಿಮಗೆ ಬೇಕಾದ ಕಡೆಗೆ ಪೇಸ್ಟ್ ಅಂದರೆ ಅಂಟಿಸಬಹುದು ನೀವು ಈ ಹಂತಗಳ ಮೂಲಕ ಅನೇಕ ನಾಟಿಲಸ್ ವಿಂಡೋಗಳನ್ನು ತೆರೆಯಬಹುದು ಮೊದಲು ಫೈಲನ್ನು ಆಯ್ಕೆ ಮಾಡಿ ನಂತರ ನ್ಯೂ ವಿಂಡೋನ ಮೇಲೆ ಕ್ಲಿಕ್ ಮಾಡಿ ಫೈಲ್ ಅಥವಾ ಫೋಲ್ಡರ್ಗಳ ನಡುವೆ ಡ್ರಾಗ್ ಮಾಡುವ ಮೂಲಕ ಇದು ಹೊಸ ವಿಂಡೋವನ್ನು ತೆರೆಯುತ್ತದೆ ಹೊಸ ಟ್ಯಾಬ್ ಅನ್ನು ತೆರೆಯಲು ಮೊದಲು ಫೈಲ್ ಅನ್ನು ಕ್ಲಿಕ್ ಮಾಡಿ ನಂತರ ನ್ಯೂ ಟ್ಯಾಬ್ ಆಗ ಮೇಲೆ ಬ್ರೌಸ್ ಮಾಡಲು ಇರುವ ಜಾಗದಲ್ಲಿ ಎರಡು ಫೈಲ್ಗಳನ್ನು ಒಳಗೊಂಡ ಹೊಸ ಸಾಲು ಅಂದರೆ ರೋ ಬರುತ್ತದೆ ಎರಡನೇ ಪೇನ್ ಅನ್ನು ತೆರೆಯಲು ವ್ಯೂ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಪೇನ್ ಮೇಲೆ ಕ್ಲಿಕ್ ಮಾಡಿ ಇದು ಟ್ಯಾಬ್ ಅಥವಾ ವಿಂಡೋಗಳನ್ನು ಬದಲಾಯಿಸದೆ ಒಂದೇ ಪರದೆಯ ಮೇಲೆ ಎರಡು ಲೊಕೇಶನ್ಗಳನ್ನು ನೋಡಲು ಸಹಾಯ ಮಾಡುತ್ತದೆ ನಾಟಿಲಸ್ ಅಥವಾ ಡ್ಯಾಶ್ ಅನ್ನು ಬಳಸಿ ನೀವು ಫೈಲ್ ಅಥವಾ ಫೋಲ್ಡರ್ಗಳನ್ನು ಹುಡುಕಬಹುದು ನಾಟಿಲಸ್ನಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ ನಂತರ ಫೈಲ್ಗಾಗಿ ಹುಡುಕಾಟ ಅಂದರೆ ಸರ್ಚ್ ಫಾರ್ ಫೈಲ್ಸ್ ಅಥವಾ ಕಂಟ್ರೋಲ್ ಎಫ್ ನಂತರ ನೀವು ಯಾವ ಫೈಲ್ ಅನ್ನು ಹುಡುಕಬೇಕಿದ್ದೀರೋ ಅದರ ಹೆಸರನ್ನು ಟೈಪಿಸಿ ಡ್ಯಾಶ್ನಲ್ ಆದರೆ ಅದರಲ್ಲಿರುವ ಸರ್ಚ್ ಬಾರ್ನಲ್ಲಿ ನೀವು ಏನು ಹುಡುಕಬೇಕಿದೆಯೋ ಅದನ್ನು ಟೈಪಿಸಿ ಉಬುಂಡು ಅತ್ಯಂತ ಜನಪ್ರಿಯ ಸೂಟ್ಗಳೆಂದರೆ ಪೂರ್ವ ನಿಯೋಜಿತವಾಗಿ ಇನ್ಸ್ಟಾಲ್ ಮಾಡಲಾಗಿರುವ ಲಿಬ್ರೆ ಆಫೀಸ್ ಆಗಿದೆ ಲಿಬ್ರೆ ಆಫೀಸ್ ತೆರೆದ ಮೂಲ ಸಾಫ್ಟ್ವೇರ್ ಎಂಬುವುದನ್ನು ಹೊರತುಪಡಿಸಿದರೆ ಇದು ಮೈಕ್ರೋಸಾಫ್ಟ್ ವರ್ಡ್ ಎಕ್ಸೆಲ್ ಮತ್ತು ಪವರ್ಪಾಯಿಂಟ್ನಂತೆಯೇ ಅದೇ ಕಾರ್ಯಗಳನ್ನು ಒದಗಿಸುತ್ತದೆ ಲಾಂಚರ್ನ ಮೂಲಕ ಈ ಎಲ್ಲಾ ಅಪ್ಲಿಕೇಶನ್ಸ್ಗಳನ್ನು ಪ್ರವೇಶಿಸಬಹುದಾಗಿದೆ ಅಂದರೆ ಅಕ್ಸೆಸ್ ಮಾಡಬಹುದಾಗಿದೆ ಇದು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಬೇರೆ ಆಪರೇಟಿಂಗ್ ಸಿಸ್ಟಂನಲ್ಲಿ ವಿವಿಧ ಹೆಸರಿನಿಂದ ಕಂಡುಬರುವ ಘಟಕಗಳು ರೈಟರ್ ವರ್ಡ್ ಪ್ರೊಸೆಸರ್ ಕ್ಯಾಲ್ಕ್ ಸ್ಪ್ರೆಡ್ಶೀಟ್ ಇಂಪ್ರೆಸ್ ಪ್ರೆಸೆಂಟೇಷನ್ ಮ್ಯಾನೇಜರ್ ಡ್ರಾ ಡ್ರಾಯಿಂಗ್ ಪ್ರೋಗ್ರಾಂ ಬೇಸ್ ಡಾಟಾ ಬೇಸ್ ಮ್ಯಾಥ್ ಈಕ್ವೇಷನ್ ಎಡಿಟರ್ ಮುಕ್ತ ಮೂಲದ ಆಪರೇಟಿಂಗ್ ಸಿಸ್ಟಂ ಬಗ್ಗೆ ಕಲಿಕೆ ಆಸಕ್ತಿದಾಯಕವಾಗಿರಲಿಲ್ಲವೇ ಬನ್ನಿ ಈಗ ಈ ಚಟುವಟಿಕೆಯಲ್ಲಿ ಭಾಗವಹಿಸೋ ಅಕ್ಕ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳು ಕೂಡ ನಂತೆ ಆಪರೇಟಿಂಗ್ ಸಿಸ್ಟಮ್ ಹೊಂದಿವೆಯೇ ಹೌದು ರೋಹನ್ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ ಅಥವಾ ಟ್ಯಾಬ್ಲೆಟ್ಗಳು ಪರ್ಸನಲ್ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ನ ಫೀಚರ್ನ ಜೊತೆಯಲ್ಲಿ ಟಚ್ ಸ್ಕ್ರೀನ್ ಸೆಲ್ಯುಲರ್ ಬ್ಲೂಟೂತ್ ವೈಫೈ ಸೇರಿದಂತೆ ಮೊಬೈಲ್ ಸಂಚರಣೆ ಕ್ಯಾಮೆರಾ ವಿಡಿಯೋ ಕ್ಯಾಮೆರಾ ಮಾತು ಗುರುತಿಸುವಿಕೆ ಅಂದರೆ ಸ್ಪೀಚ್ ರೆಕಗ್ನಿಷನ್ ವಾಯ್ಸ್ ರೆಕಾರ್ಡರ್ ಮ್ಯೂಸಿಕ್ ಪ್ಲೇಯರ್ ಜಿಪಿಎಸ್ ಮತ್ತು ಇತರ ವಿಶಿಷ್ಟವಾದ ಫೀಚರ್ಸ್ ಅನ್ನು ಹೊಂದಿದೆ ಹೆಚ್ಚಿನ ಮೊಬೈಲ್ನ ಆಪರೇಟಿಂಗ್ ಸಿಸ್ಟಂಗಳು ಆಂಡ್ರಾಯ್ಡ್ ವಿಂಡೋಸ್ ಅಥವಾ ಸಿಂಬಿಯಾನ್ ಆಗಿವೆ ಓಹೋ ನಾನು ಮೊಬೈಲ್ ಫೋನ್ ಬಗ್ಗೆ ತುಂಬಾ ತಿಳಿಯಲು ಬಯಸುವೆ ನನಗೆ ನೀವು ಕಲಿಸಿಕೊಡುವಿರಾ ಖಂಡಿತ ಈಗ ಮೊಬೈಲ್ ಫೋನ್ನ ವಿವಿಧ ವೈಶಿಷ್ಟ್ಯಗಳನ್ನು ಹೇಗೆ ಬಳಸುವುದು ಎಂಬುದರ ಮೂಲಕ ಆರಂಭಿಸೋಣ ಮೊದಲಿಗೆ ಮೊಬೈಲ್ ಫೋನ್ನಿಂದ ಕರೆ ಮಾಡುವುದು ಹೇಗೆ ಎಂದು ತಿಳಿಯೋಣ ಕರೆ ಮಾಡಲು ಫೋನ್ ನಂಬರ್ ಅನ್ನು ಕೀಪ್ಯಾಡ್ ಮೇಲೆ ಟೈಪಿಸಿ ಒಂದು ವೇಳೆ ನಿಮ್ಮ ಬಳಿ ಇರುವುದು ಫೋನ್ ಆಗಿದ್ರೆ ಹೋಮ್ ಸ್ಕ್ರೀನ್ ನಲ್ಲಿ ಫೋನ್ ಐಕಾನ್ ಅನ್ನು ಹುಡುಕಿ ಅದನ್ನು ಸ್ಪರ್ಶಿಸಿ ಆಗ ನೀವು ಪರದೆಯ ಮೇಲೆ ನಂಬರ್ ಪ್ಯಾಡ್ ಅನ್ನು ಕಾಣಬಹುದು ನಂತರ ನೀವು ಡಯಲ್ ಮಾಡಬೇಕಾದ ಸಂಖ್ಯೆಗಳನ್ನು ಟೈಪಿಸಿ ತದನಂತರ ಗ್ರೀನ್ ಬಟನ್ ಅಥವಾ ಒಳಬದಿಯಲ್ಲಿರುವ ಆನ್ಸರ್ ಕೀ ಅನ್ನು ಒತ್ತಿ ಫೋನ್ ಆದ್ರೆ ಗ್ರೀನ್ ಬಟನ್ ಅನ್ನು ಸ್ಪರ್ಶಿಸಿ ನಂತರ ಅದು ಡಯಲ್ ಮಾಡಲಾಗುತ್ತಿದೆ ಅಥವಾ ಕನೆಕ್ಟಿಂಗ್ ಎಂದು ತೆರೆಯ ಮೇಲೆ ತೋರಿಸುತ್ತದೆ ಆಗ ನೀವು ಕರೆ ಮಾಡಬಹುದು ನಂತರ ಕರೆಯನ್ನು ಮುಕ್ತಾಯಗೊಳಿಸಲು ರೆಡ್ ಬಟನ್ ಅನ್ನು ಒತ್ತಿ ಅಥವಾ ಸ್ಪರ್ಶಿಸಿ ಆಗ ಕರೆ ಕೊನೆಗೊಳ್ಳುತ್ತದೆ ಈಗ ಕರೆ ಉತ್ತರಿಸುವುದು ಅಥವಾ ಕರೆ ನಿರಾಕರಿಸುವುದು ಹೇಗೆ ಎಂದು ಕಲಿಯೋಣ ಫೋನ್ ರಿಂಗ್ ಆದ ತಕ್ಷಣ ಕರೆಯನ್ನು ಸ್ವೀಕರಿಸಲು ಗ್ರೀನ್ ಬಟನ್ ಅನ್ನು ಪ್ರೆಸ್ ಮಾಡಿ ಸ್ಮಾರ್ಟ್ಫೋನ್ ಆಗಿದ್ದಲ್ಲಿ ಕರೆಯನ್ನು ಸ್ವೀಕರಿಸಲು ಎಡದಿಂದ ಬಲಕ್ಕೆ ಸ್ವೈಪ್ ಮಾಡಿ ಕರೆಯನ್ನು ನಿರಾಕರಿಸಲು ಬಲಭಾಗದಲ್ಲಿರುವ ರೆಡ್ ಬಟನ್ ಅನ್ನು ಒತ್ತಿ ಸ್ಮಾರ್ಟ್ಫೋನ್ ಆಗಿದ್ದಲ್ಲಿ ಕರೆಯನ್ನು ನಿರಾಕರಿಸಲು ಬಲದಿಂದ ಎಡಕ್ಕೆ ಸ್ವೈಪ್ ಮಾಡಿ ಹಿಂದೆ ಕರೆ ಮಾಡಿದ ನಂಬರ್ಗೆ ಮತ್ತೆ ಕರೆ ಮಾಡುವುದು ಹೇಗೆ ಬಹಳ ಸುಲಭ ಹೋಮ್ಸ್ಕ್ರೀನ್ನ ಎಡಭಾಗದಲ್ಲಿರುವ ಹಸಿರು ಬಟನ್ ಅನ್ನು ಒತ್ತಿ ಇತ್ತೀಚೆಗೆ ಕರೆ ಮಾಡಿದ ಸಂಖ್ಯೆಗಳ ಪಟ್ಟಿಯನ್ನು ಅದು ತೋರಿಸುತ್ತದೆ ಸ್ಮಾರ್ಟ್ಫೋನ್ನಲ್ಲಿ ಆದ್ರೆ ಫೋನ್ ಐಕಾನ್ ಅನ್ನು ಸ್ಪರ್ಶಿಸಿ ಆಗ ಅದು ಇತ್ತೀಚೆಗೆ ಮಾಡಲ್ಪಟ್ಟ ಸ್ವೀಕರಿಸಲ್ಪಟ್ಟ ಮತ್ತು ನಿರಾಕರಿಸಲಾದ ಕರೆಗಳನ್ನು ತೋರಿಸುತ್ತದೆ ತದನಂತರ ಸಂಖ್ಯೆಯನ್ನು ಆಯ್ಕೆ ಮಾಡಿ ನಂತರ ಮತ್ತೆ ಹಸಿರು ಬಟನ್ ಅನ್ನು ಒತ್ತಿ ಸುಮ್ಮನೆ ಸ್ಮಾರ್ಟ್ಫೋನ್ನಲ್ಲಿ ನಂಬರ್ ಅನ್ನು ಸ್ಪರ್ಶಿಸಿ ನಂತರ ಅದು ಆ ನಂಬರ್ಗೆ ಕರೆ ಮಾಡಲು ಆರಂಭಿಸುತ್ತದೆ ಕರೆಯ ಇತಿಹಾಸವನ್ನು ನೋಡುವುದು ಹೇಗೆ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಮೆನುವನ್ನು ಒತ್ತಿ ಸ್ಮಾರ್ಟ್ಫೋನ್ನಲ್ಲಿ ಆದ್ರೆ ಫೋನ್ ಐಕಾನ್ ಅನ್ನು ಸ್ಪರ್ಶಿಸಿ ನಂತರ ಕಾಲ್ ರಿಜಿಸ್ಟರ್ ಅಥವಾ ಕಾಲ್ ಹಿಸ್ಟ್ರಿ ಕಾಲ್ ಲಾಗ್ ಅನ್ನು ಆಯ್ಕೆ ಮಾಡಿ ತದನಂತರ ಇದು ಮೂರು ಟ್ಯಾಬ್ಗಳನ್ನು ತೋರಿಸುತ್ತದೆ ಅವುಗಳು ಸ್ವೀಕೃತ ಕರೆಗಳು ಕರೆ ಮಾಡಿರುವ ಕರೆಗಳು ಮತ್ತು ನಿರಾಕರಿಸಿದ ಕರೆಗಳು ನಂತರ ನಿಮಗೆ ಬೇಕಾದ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ ಆಗ ಅದು ತಾರೀಕು ಮತ್ತು ಸಮಯದ ಸಹಿತ ಕರೆಗಳ ಪಟ್ಟಿಯನ್ನು ತೋರಿಸುತ್ತದೆ ಸ್ಮಾರ್ಟ್ಫೋನ್ನಲ್ಲಿ ಒಂದೇ ಲಿಸ್ಟ್ನಲ್ಲಿ ಎಲ್ಲಾ ಕರೆಗಳನ್ನು ನೋಡಬಹುದು ಹಸಿರು ಬಾಣ ಸ್ವೀಕರಿಸಿದ ಕರೆಗಳನ್ನು ಸೂಚಿಸುತ್ತದೆ ಒಂದು ನೀಲಿ ಬಾಣ ಕರೆಗಳನ್ನು ಮಾಡಿದ ಕರೆಗಳನ್ನು ಮೊಬೈಲ್ ಫೋನ್ನಲ್ಲಿ ಧ್ವನಿಯನ್ನು ಸೆಟ್ ಮಾಡುವ ಹಂತಗಳು ಹೀಗಿವೆ ಮೊದಲು ಫೋನಿನ ಮುಖ್ಯ ಸ್ಕ್ರೀನ್ನಿಂದ ಮೆನು ಬಟನ್ ಅನ್ನು ಒತ್ತಿ ನಂತರ ಆಯ್ಕೆ ಅಂದರೆ ಆಪ್ಷನ್ಸ್ ಮೆನುವಿನಲ್ಲಿರುವ ಸೆಟ್ಟಿಂಗ್ ಅನ್ನು ಕ್ಲಿಕ್ ಮಾಡಿ ನಂತರ ಸೆಟ್ಟಿಂಗ್ ಮೆನುವಿನಿಂದ ಸೌಂಡ್ಸ್ ಅಥವಾ ಆಡಿಯೋ ಆಪ್ಷನ್ ಅನ್ನು ಆಯ್ಕೆ ಮಾಡಿ ನಂತರ ಸೌಂಡ್ ಮೆನುವಿನಲ್ಲಿ ವಾಲ್ಯೂಮ್ ಆಪ್ಷನ್ ಲೊಕೇಟ್ ಮಾಡಿ ನಂತರ ಧ್ವನಿ ನಿಯಂತ್ರಣವನ್ನು ರಿಂಗರ್ ಅಥವಾ ರಿಂಗ್ ನ ಅಡಿಯಲ್ಲಿ ಕಾಣಬಹುದು ಕೊನೆಗೆ ಸ್ಪೀಕರ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಬೇಕಾದ ಮಟ್ಟಕ್ಕೆ ಧ್ವನಿಯನ್ನು ಇರಿಸಿಕೊಳ್ಳಬಹುದು ನ ಅಪ್ ಅಥವಾ ಡೌನ್ ಬಟನ್ ಅನ್ನು ಒತ್ತಬಹುದು ಸ್ಮಾರ್ಟ್ ಫೋನ್ನಲ್ಲಿ ಆದರೆ ಧ್ವನಿ ನಿಯಂತ್ರಕ ಬಟನ್ ಹೊರಭಾಗಗಳಲ್ಲಿಯೇ ಇರುತ್ತದೆ ಧ್ವನಿಯ ಮಟ್ಟವನ್ನು ಹೆಚ್ಚು ಕಡಿಮೆ ಮಾಡಲು ಬಟನ್ನಿನ ಎರಡು ಬದಿಗಳನ್ನು ಒತ್ತಿ ನಾನು ನನ್ನ ಸ್ನೇಹಿತನಾದ ಅಮಿತ್ನ ಹೆಸರು ಮತ್ತು ಫೋನ್ ನಂಬರ್ ಅನ್ನು ಮೊಬೈಲ್ ಸಂಪರ್ಕಗಳಲ್ಲಿ ಸೇರಿಸಬೇಕು ಅದನ್ನು ಮಾಡುವುದು ಹೇಗೆ ಹೊಸ ಸಂಪರ್ಕಗಳನ್ನು ಸೇರಿಸುವುದು ಹೀಗೆ ಫೋನ್ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಇರುವಾಗ ಮೆನುವನ್ನು ಒತ್ತಿ ಸ್ಮಾರ್ಟ್ಫೋನ್ ಆದರೆ ಫೋನ್ ಐಕಾನ್ ಅನ್ನು ಸ್ಪರ್ಶಿಸಿ ನಂತರ ಮೆನು ಅಡಿಯಲ್ಲಿ ನಿಮ್ಮ ಸೆಲ್ ಫೋನ್ನ ಫೋನ್ ಪುಸ್ತಕಕ್ಕೆ ಅಂದರೆ ಫೋನ್ ಗೆ ಹೋಗಿ ಹೋಮ್ ಸ್ಕ್ರೀನ್ನಲ್ಲಿ ಇದನ್ನು ಫೋನ್ನ ಚಿತ್ರದಿಂದ ಚಿತ್ರೀಕರಿಸಲಾಗಿರುತ್ತದೆ ಅಥವಾ ಪದಗಳಲ್ಲಿ ಫೋನ್ ಫೋನ್ ಬುಕ್ ಅಥವಾ ಕಾಂಟ್ಯಾಕ್ಟ್ ಎಂದು ಬರೆದಿರುತ್ತದೆ ಈಗ ಇರುವ ಆಯ್ಕೆಗಳಲ್ಲಿ ಆಡ್ ನ್ಯೂ ಕಾಂಟ್ಯಾಕ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನೀವು ರಚಿಸಲು ಇಚ್ಛಿಸುವ ಫೋನ್ ನಂಬರ್ ಅನ್ನು ಏರಿಯಾ ಕೋಡ್ ಸಮೇತ ಸ್ಕ್ರೀನ್ ಮೇಲೆ ಮೂದಿಸಿರುವಂತೆ ಎಂಟರ್ ಮಾಡಿ ಸ್ಮಾರ್ಟ್ ಫೋನ್ ನಲ್ಲಿ ಅಂಕಿಗಳನ್ನು ನಂಬರ್ ಪ್ಯಾಡ್ನ ಸಹಾಯದಿಂದ ಟೈಪಿಸಿ ಆಡ್ ಟು ಕಾಂಟ್ಯಾಕ್ಟ್ಸ್ ಅನ್ನು ಸ್ಪರ್ಶಿಸಿ ನಂತರ ಕ್ರಿಯೇಟ್ ನ್ಯೂ ಕಾಂಟ್ಯಾಕ್ಟ್ ಅನ್ನು ಟೈಪ್ ಮಾಡಿ ತದನಂತರ ಸೂಕ್ತ ರೂಪದಲ್ಲಿ ಸೂಕ್ತ ಪ್ರದೇಶದಲ್ಲಿ ನಿಮ್ಮ ಸ್ನೇಹಿತರ ಮೊದಲ ಮತ್ತು ಕೊನೆಯ ಹೆಸರನ್ನು ನಮೂದಿಸಿ ನಂತರ ಸೇವ್ ಅಥವಾ ಆಡ್ ಟು ಕಾಂಟ್ಯಾಕ್ಟ್ಸ್ ಬಟನ್ ಅನ್ನು ಒತ್ತಿ ಖಚಿತಪಡಿಸಿ ಈಗ ಹೊಸ ಕಾಂಟ್ಯಾಕ್ಟ್ ಅನ್ನು ನಿಮ್ಮ ಫೋನ್ಗೆ ಸೇರಿಸಲ್ಪಟ್ಟಿದೆ ಈಗಾಗಲೇ ಸೇರಿಸಲಾದ ನಂಬರನ್ನು ಎಡಿಟ್ ಮಾಡಲು ಕಾಂಟ್ಯಾಕ್ಟ್ನ ಹೆಸರನ್ನು ಆಯ್ಕೆ ಮಾಡಿ ನಂತರ ಎಡಿಟ್ ಅನ್ನು ಒತ್ತಿ ನಂತರ ಸರಿಯಾದ ಮಾಹಿತಿಯನ್ನು ಟೈಪ್ ಮಾಡಿ ಸೇವ್ ಅನ್ನು ಒತ್ತಿ ಅಥವಾ ಸ್ಪರ್ಶಿಸಿ ನಾನೀಗ ಸಂದೇಶವನ್ನು ಕಳುಹಿಸುವುದು ಹೇಗೆ ಎಂದು ನಿಮಗೆ ತೋರಿಸುತ್ತೇನೆ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಮೆನುವನ್ನು ಒತ್ತಿ ನಂತರ ಸಂದೇಶ ಸೇವೆ ತದನಂತರ ಲಿಖಿತ ಸಂದೇಶಗಳು ನಂತರ ಸಂದೇಶ ರಚನೆಯನ್ನು ಆಯ್ಕೆ ಮಾಡಿಕೊಳ್ಳಿ ಫೋನ್ನಲ್ಲಿ ಹೋಮ್ ಸ್ಕ್ರೀನ್ನಲ್ಲಿರುವ ಮೆಸೇಜಿಂಗ್ ಐಕಾನ್ ಅನ್ನು ಹುಡುಕಿ ನಂತರ ಆ ಐಕಾನ್ ಅನ್ನು ಸ್ಪರ್ಶಿಸಿ ಈಗ ನೀವು ಸಂದೇಶಗಳ ಪಟ್ಟಿಯನ್ನು ಕಾಣಬಹುದು ಸಂದೇಶ ರಚನೆ ಅಥವಾ ಬರೆಯಿರಿ ಬರೆಯಿರಿಯನ್ನು ಆಯ್ಕೆ ಮಾಡಿಕೊಳ್ಳಿ ಸ್ಮಾರ್ಟ್ಫೋನ್ ಆದರೆ ರೈಟ್ ಮೆಸೇಜ್ ಅನ್ನು ಟ್ಯಾಪ್ ಮಾಡಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಿಮ್ಮ ಸಂದೇಶವನ್ನು ರಚಿಸಿ ಚಿತ್ರ ಅಥವಾ ಇತರೆಗಳನ್ನು ಅಟ್ಯಾಚ್ ಮಾಡಲು ಇನ್ಸರ್ಟ್ ಆಬ್ಜೆಕ್ಟ್ ಎನ್ನುವ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಕೆಳಕ್ಕೆ ಸ್ಕ್ರೋಲ್ ಮಾಡಿ ಬೇಕಾದ ಚಿತ್ರ ಅಥವಾ ಆಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ವ್ಯೂ ಅನ್ನು ಪ್ರೆಸ್ ಮಾಡಿ ನಂತರ ಇನ್ಸರ್ಟ್ ಅನ್ನು ಒತ್ತಿರಿ ಗೊತ್ತುಪಡಿಸಿದ ಪ್ರದೇಶದಲ್ಲಿ ಸ್ವೀಕರಿಸುವವರ ಫೋನ್ ಸಂಖ್ಯೆ ಟೈಪ್ ಮಾಡಿ ಅಥವಾ ನೀವು ಸೇವ್ ಮಾಡಿದ ಸಂದೇಶವನ್ನು ಕಳುಹಿಸಲು ಬಯಸಿದರೆ ಫೋನ್ ಬುಕ್ ಕಳುಹಿಸಬೇಕಾದವರ ಕಾಂಟ್ಯಾಕ್ಟ್ ಅನ್ನು ಆಯ್ಕೆ ಮಾಡಿ ಮತ್ತು ಒಕೆಯನ್ನು ಕ್ಲಿಕ್ ಮಾಡಿ ಸ್ಮಾರ್ಟ್ಫೋನ್ ಆದರೆ ಹೀಗೆ ಅಥವಾ ಟು ಕಾಲಂನಲ್ಲಿ ಸಂದೇಶ ಸ್ವೀಕರಿಸಬೇಕಾದವರ ಹೆಸರಿನ ಮೊದಲ ಕೆಲವು ಅಕ್ಷರಗಳನ್ನು ಟೈಪ್ ಮಾಡಿ ಆಗ ಅದು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರುವ ಹೆಸರುಗಳನ್ನು ತೋರಿಸುತ್ತದೆ ನಂತರ ಬೇಕಾದ ಹೆಸರನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ನಂತರ ಸಂದೇಶವನ್ನು ಕಳುಹಿಸಲು ಸೆಂಡ್ ಅನ್ನು ಕ್ಲಿಕ್ ಮಾಡಿ ಅಥವಾ ಟ್ಯಾಪ್ ಮಾಡಿ ಮುಖ್ಯ ಮೆನುಗೆ ಹಿಂದಿರುಗಲು ಎಂಡ್ ಅಥವಾ ಕ್ಯಾನ್ಸಲ್ ಅನ್ನು ಒತ್ತಿ ಸ್ವೀಕರಿಸಿದ ಸಂದೇಶವನ್ನು ಓದುವುದು ಹೀಗೆ ನೀವು ಸಂದೇಶವನ್ನು ಸ್ವೀಕರಿಸಿದ ಮೇಲೆ ಹೋಮ್ ಸ್ಕ್ರೀನ್ನ ಮೇಲ್ಭಾಗದಲ್ಲಿರುವ ಎನ್ವೆಲಪ್ ಐಕಾನ್ ಅನ್ನು ನೀವು ಕಾಣಬಹುದು ಒಂದು ಸಂದೇಶ ಸ್ವೀಕೃತಿಯಾಗಿದೆ ಅಥವಾ ಒನ್ ಮೆಸೇಜ್ ರಿಸೀವ್ಡ್ ಎಂದು ತೋರಿಸುವ ಒಂದು ಬಾಕ್ಸ್ ಅನ್ನು ಸ್ಕ್ರೀನ್ನ ಮೇಲೆ ನೀವು ಕಾಣಬಹುದು ಸಂದೇಶವನ್ನು ನೋಡಲು ಶೋ ಮೇಲೆ ಒತ್ತಿ ಅಕ್ಕ ನಾವು ಫೋನಿನ ಮೂಲಕ ಇಂಟರ್ನೆಟ್ ಅನ್ನು ಬಳಸಬಹುದೇ ಖಂಡಿತ ರೋಹನ್ ಓಹ್ ಮೊಬೈಲ್ ಫೋನ್ನಲ್ಲಿ ಇಂಟರ್ನೆಟ್ ಅನ್ನು ಬಳಸಲು ನಮಗೆ ಏನೇನು ಬೇಕಾಗುತ್ತದೆ ಅಕ್ಕ ಮೊಬೈಲ್ ಫೋನ್ನಲ್ಲಿ ಇಂಟರ್ನೆಟ್ ಅನ್ನು ಬಳಸಲು ಬೇಕಾಗಿರುವ ಅಂಶಗಳೆಂದರೆ ಇಂಟರ್ನೆಟ್ ಅಕ್ಸೆಸ್ ಅನ್ನು ಬೆಂಬಲಿಸುವ ಅಥವಾ ಸಪೋರ್ಟ್ ಮಾಡಬಲ್ಲ ಒಂದು ಮೊಬೈಲ್ ಫೋನ್ ಡಾಟಾ ಪ್ರಸರಣವನ್ನು ಬೆಂಬಲಿಸುವ ಒಂದು ಮೊಬೈಲ್ ಫೋನ್ ಸರ್ವಿಸ್ ಉದಾಹರಣೆಗೆ ಟೂ ಜಿ ತ್ರೀ ಜಿ ಮತ್ತು ವೈಫೈ ಮೊಬೈಲ್ನಲ್ಲಿ ಇಂಟರ್ನೆಟ್ ಅನ್ನು ಬಳಸಲು ಬೇಕಾದ ಸೆಟ್ಟಿಂಗ್ ಅನ್ನು ಹೊಂದಿರುವ ಮೊಬೈಲ್ ಸರ್ವಿಸ್ ಪ್ರೊವೈಡರ್ನೊಂದಿಗೆ ಒಂದು ಖಾತೆ ಯಾವುದೇ ಫೋನ್ ಆದರೂ ಅದು ಮುಂಚಿತವಾಗಿ ಲೋಡ್ ಮಾಡಿದ ಡಾಟಾ ಅಕೌಂಟ್ ಸೆಟ್ಟಿಂಗ್ಸ್ನೊಂದಿಗೆ ಬರುತ್ತದೆ ಹಾಗೊಂದು ವೇಳೆ ಬಂದಿಲ್ಲವೆಂದರೆ ನೀವು ಸರ್ವಿಸ್ ಪ್ರೊವೈಡರ್ನ ಕಸ್ಟಮರ್ ಕೇರ್ ನವರ ಜೊತೆ ಮಾತಾಡಬೇಕು ಸ್ಮಾರ್ಟ್ಫೋನ್ನಲ್ಲಿ ಮೊಬೈಲ್ ಇಂಟರ್ನೆಟ್ ಅನ್ನು ಸೆಟ್ ಅಪ್ ಮಾಡುವುದು ಹೇಗೆ ಇದನ್ನು ಯಾವುದೇ ಸ್ಮಾರ್ಟ್ಫೋನ್ ಡಿವೈಸ್ನ ಆಪ್ಸ್ ಮೆನುವಿನಲ್ಲಿರುವ ಐಕಾನ್ ಸೆಟ್ಟಿಂಗ್ನ ಮೂಲಕ ಮಾಡಬಹುದಾಗಿದೆ ಸೆಟ್ಟಿಂಗ್ ಮೆನುವಿನಲ್ಲಿ ನೀವು ವೈರ್ಲೆಸ್ ಅಂಡ್ ನೆಟ್ವರ್ಕ್ ಸೆಟ್ಟಿಂಗ್ ಅನ್ನು ಹುಡುಕಬೇಕು ಹೆಚ್ಚಿನ ಡಿವೈಸ್ಗಳಲ್ಲಿ ಮೋರ್ ಅಥವಾ ಮೋರ್ ಸೆಟ್ಟಿಂಗ್ ಇವೆರಡರಲ್ಲಿ ಯಾವುದು ಇದೆಯೋ ಅದನ್ನು ಕ್ಲಿಕ್ ಮಾಡಿ ವೈರ್ಲೆಸ್ ಆಂಡ್ ನೆಟ್ವರ್ಕ್ ಸೆಟ್ಟಿಂಗ್ ಸಿಕ್ಕಿದ ನಂತರ ವೈಫೈ ಅಥವಾ ಮೊಬೈಲ್ ನೆಟ್ವರ್ಕ್ನ ಮೂಲಕ ಇಂಟರ್ನೆಟ್ಗೆ ಸಂಪರ್ಕವನ್ನು ಪಡೆಯಬಹುದು ವೈಫೈಗೆ ಸಂಪರ್ಕ ಪಡೆಯಲು ಈ ಹಂತಗಳನ್ನು ಅನುಸರಿಸಿರಿ ಮೊದಲಿಗೆ ನೋಟಿಫಿಕೇಶನ್ ಮೆನುವಿನಲ್ಲಿ ವೈಫೈ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಅಥವಾ ಸೆಟ್ಟಿಂಗ್ನ ಮೂಲಕ ವೈಫೈ ಆಪ್ಷನ್ ಅನ್ನು ಆನ್ ಮಾಡಿ ಆಗ ಲಭ್ಯವಿರುವ ಇಂಟರ್ನೆಟ್ ನೆಟ್ವರ್ಕ್ಗಳನ್ನು ತೋರಿಸಲ್ಪಡುತ್ತದೆ ನೀವು ಈಗಾಗಲೇ ಸೇವ್ ಮಾಡಲಾಗಿರುವ ವೈಫೈ ನೆಟ್ವರ್ಕ್ ಅನ್ನು ಹೊಂದಿದ್ದರೆ ಅದು ಸ್ವಯಂಚಾಲಿತವಾಗಿ ಕನೆಕ್ಟ್ ಆಗುತ್ತದೆ ಇಲ್ಲವಾದಲ್ಲಿ ನೀವು ಕನೆಕ್ಟ್ ಮಾಡಬೇಕಿರುವ ವೈಫೈ ನೆಟ್ವರ್ಕ್ ಅನ್ನು ನೀವೇ ಆಯ್ಕೆ ಮಾಡಬೇಕು ಪಾಸ್ವರ್ಡ್ನ ಅಗತ್ಯ ಇದ್ದಲ್ಲಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ನಂತರ ಕನೆಕ್ಟ್ ಅನ್ನು ಕ್ಲಿಕ್ ಮಾಡಿ ಇಂಟರ್ನೆಟ್ ಅನ್ನು ಬಳಸಲು ಯಾವುದಾದರೂ ಇಂಟರ್ನೆಟ್ ಬ್ರೌಸರ್ ಅನ್ನು ಉಪಯೋಗಿಸಿರಿ ಮೊಬೈಲ್ ನೆಟ್ವರ್ಕ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಲು ಮೊದಲು ವೈರ್ಲೆಸ್ ಅಂಡ್ ನೆಟ್ವರ್ಕ್ಸ್ ಆಪ್ಷನ್ನಲ್ಲಿ ಮೋರ್ ಸೆಟ್ಟಿಂಗ್ಸ್ ಗೆ ಹೋಗಿರಿ ನಂತರ ಮೊಬೈಲ್ ನೆಟ್ವರ್ಕ್ ಬಟನ್ ಮೇಲೆ ಕ್ಲಿಕ್ಕಿಸಿ ಅಲ್ಲಿ ನೀವು ಮೊಬೈಲ್ ಡಾಟಾ ಚೆಕ್ ಬಾಕ್ಸ್ ಅನ್ನು ಚೆಕ್ ಮಾಡಬೇಕು ಈಗ ಇಂಟರ್ನೆಟ್ ಅನ್ನು ಬಳಸಲು ಇಂಟರ್ನೆಟ್ ಬ್ರೌಸರ್ ಅನ್ನು ಬಳಸಿರಿ ಕೀಪ್ಯಾಡ್ ಅನ್ನು ಹೊಂದಿರುವ ಫೋನ್ನಲ್ಲೂ ಕೂಡ ಸುಲಭವಾಗಿ ಇಂಟರ್ನೆಟ್ ಸೇವೆಗಳನ್ನು ಉಪಯೋಗಿಸಬಹುದು ಮೊದಲು ಮೆನುವನ್ನು ಸೆಲೆಕ್ಟ್ ಮಾಡಿ ನಂತರ ಇಂಟರ್ನೆಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಹೋಮ್ ಪೇಜ್ ಅನ್ನು ತೆರೆಯಿರಿ ಹೋಮ್ ಆಯ್ಕೆ ಮಾಡಿ ಅಥವಾ ಸೊನ್ನೆಯನ್ನು ಒತ್ತಿ ಹಾಗೆ ಹಿಡಿದುಕೊಳ್ಳಿ ನಂತರ ವೆಬ್ ವಿಳಾಸವನ್ನು ನಮೂದಿಸಲು ಗೋ ಟು ಅಡ್ರೆಸ್ ಅನ್ನು ಆಯ್ಕೆ ಮಾಡಿ ನಂತರ ವೆಬ್ ವಿಳಾಸವನ್ನು ಟೈಪಿಸಿ ನಂತರ ಓಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ವೆಬ್ ಅನ್ನು ಹುಡುಕಲು ನೀವು ಮೊದಲ ಬಾರಿಗೆ ಹುಡುಕುತ್ತಿದ್ದರೆ ಸರ್ಚ್ ಪ್ರೊವೈಡರ್ ಅನ್ನು ಆಯ್ಕೆ ಮಾಡಿ ನಂತರ ಸರ್ಚ್ ಅನ್ನು ಆಯ್ಕೆ ಮಾಡಿ ಏನನ್ನು ಹುಡುಕಬೇಕೋ ಅದನ್ನು ಟೈಪಿಸಿ ನಂತರ ಸರ್ಚ್ ಅನ್ನು ಆಯ್ಕೆ ಮಾಡಿ ನನ್ನ ಮೊಬೈಲ್ ಫೋನ್ ರೇಡಿಯೋವನ್ನು ಹೊಂದಿದೆ ನಾನು ಅದನ್ನು ಕೇಳುವುದು ಹೇಗೆ ರೇಡಿಯೋವನ್ನು ಕೇಳಲು ಈ ವಿಧಾನವನ್ನು ಅನುಸರಿಸಿರಿ ಮೊದಲಿಗೆ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಮೆನುವನ್ನು ಒತ್ತಿ ನಂತರ ರೇಡಿಯೋಗೆ ಹೋಗಿ ರೇಡಿಯೋ ಐಕಾನ್ನ ಮೇಲೆ ಟ್ಯಾಪ್ ಮಾಡಿ ಅಥವಾ ಸ್ಪರ್ಶಿಸಿ ನಂತರ ನಿಮ್ಮ ಫೋನ್ಗೆ ಸರಿ ಹೊಂದುವ ಒಂದು ಹೆಡ್ಸೆಟ್ ಅನ್ನು ಅಳವಡಿಸಿರಿ ಇದು ಆಂಟೆನಾ ರೀತಿ ಕೆಲಸ ನಿರ್ವಹಿಸುತ್ತದೆ ತದನಂತರ ಆಟೋಮ್ಯಾಟಿಕ್ ಅಥವಾ ಟ್ಯೂನಿಂಗ್ ಟ್ಯೂನಿಂಗ್ನ ಮೂಲಕ ನಿಮಗೆ ಬೇಕಾದ ರೇಡಿಯೋ ಚಾನೆಲ್ ಅನ್ನು ಹುಡುಕಿರಿ ನಂತರದ ಆಪ್ಷನ್ನಲ್ಲಿ ಬರುವ ಸೇವ್ ಚಾನೆಲ್ ಅನ್ನು ಒತ್ತುವ ಅಥವಾ ಸ್ಪರ್ಶಿಸುವ ಮೂಲಕ ಚಾನೆಲ್ಸ್ ಅನ್ನು ಸೇವ್ ಮಾಡಿಕೊಳ್ಳಿ ನಂತರ ಧ್ವನಿಯನ್ನು ಸೆಟ್ ಮಾಡಲು ಮೇಲಕ್ಕೆ ಅಥವಾ ಕೆಳಕ್ಕೆ ಸ್ಕ್ರಾಲ್ ಮಾಡಿ ಮತ್ತೆ ರೇಡಿಯೋವನ್ನು ಆಫ್ ಮಾಡಲು ಆಪ್ಷನ್ಸ್ ಅನ್ನು ಒತ್ತಿ ನಂತರ ಸ್ವಿಚ್ ಆಫ್ ಅನ್ನು ಒತ್ತಿರಿ ಈಗ ಮೊಬೈಲ್ನಲ್ಲಿ ಹಾಡನ್ನು ಹಾಕುವುದು ಹೇಗೆ ಎಂದು ಹೇಳಿಕೊಡ್ತೀನಿ ಮೊದಲು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಮೆನುವನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಫೋನ್ನಲ್ಲಿ ಇರುವ ಮಲ್ಟಿ ಮೀಡಿಯಾ ಮೆನುವನ್ನು ತೆರೆಯಿರಿ ನಂತರ ಅದು ನಿಮ್ಮ ಮೊಬೈಲ್ ಡಿವೈಸ್ ನಲ್ಲಿ ಲಭ್ಯವಿರುವ ಅಪ್ಲಿಕೇಶನ್ಗಳನ್ನು ತೋರಿಸುತ್ತದೆ ಮ್ಯೂಸಿಕ್ ಅಪ್ಲಿಕೇಶನ್ ಮೀಡಿಯಾ ಅಥವಾ ಗ್ಯಾಲರಿಯನ್ನು ತೋರಿಸುತ್ತದೆ ನಂತರ ಮ್ಯೂಸಿಕ್ ಅಥವಾ ಅನ್ನು ಆಯ್ಕೆ ಮಾಡಿಕೊಳ್ಳಿ ಮೀಡಿಯಾ ಪ್ಲೇಯರ್ ಅಪ್ಲಿಕೇಶನ್ನಲ್ಲಿ ಲಭ್ಯವಿರುವ ಹಾಡುಗಳನ್ನು ಬ್ರೌಸ್ ಮಾಡಿ ಬೇಕಾದ ಹಾಡನ್ನು ಪ್ಲೇ ಮಾಡಿ ಹಾಡನ್ನು ನಿಲ್ಲಿಸಲು ಅಥವಾ ಪುನಃ ಪ್ಲೇ ಮಾಡಲು ಪ್ಲೇ ಅಥವಾ ಪೌಸ್ ಕೀಯನ್ನು ಒತ್ತಿ ಅಥವಾ ಸ್ಪರ್ಶಿಸಿ ಹಾಡನ್ನು ಹಾಕಲು ಮತ್ತೆ ನಿಲ್ಲಿಸಲು ಒಂದೇ ಬಟನ್ ಅನ್ನು ಉಪಯೋಗಿಸುತ್ತೇವೆ ಮ್ಯೂಸಿಕ್ ಪ್ಲೇಯರ್ನಿಂದ ನಿರ್ಗಮಿಸಲು ಬಲಗಡೆ ಇರುವ ಕೆಂಪು ಬಟನ್ ಅನ್ನು ಒತ್ತಿ ಸ್ಮಾರ್ಟ್ಫೋನ್ನಲ್ಲಿ ಆದ್ರೆ ಪಾಸ್ ಐಕಾನ್ ಅನ್ನು ಸ್ಪರ್ಶಿಸಿ ಈಗ ಮೊಬೈಲ್ ಫೋನ್ನಿಂದ ಫೋಟೋ ತೆಗೆಯುವುದು ಹೇಗೆ ಎಂಬುದಕ್ಕೆ ಈ ಹಂತಗಳನ್ನು ಅನುಸರಿಸಿರಿ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಮೆನುವನ್ನು ಒತ್ತಿ ನಂತರ ಮೀಡಿಯಾವನ್ನು ಆಯ್ಕೆ ಮಾಡಿ ನಂತರ ಕ್ಯಾಮರಾವನ್ನು ಆಯ್ಕೆ ಮಾಡಿ ಸ್ಮಾರ್ಟ್ಫೋನ್ ಆದರೆ ಕ್ಯಾಮೆರಾ ಐಕಾನ್ ಅನ್ನು ಹುಡುಕಿ ಅದನ್ನು ಸ್ಪರ್ಶಿಸಿ ನಂತರ ವ್ಯೂ ಫೈಂಡರ್ನಂತೆ ಡಿಸ್ಪ್ಲೇಯನ್ನು ಬಳಸಿರಿ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡಲು ಮೇಲಕ್ಕೆ ಮತ್ತು ಕೆಳಕ್ಕೆ ಸ್ಕ್ರೋಲ್ ಮಾಡಿ ಸ್ಮಾರ್ಟ್ಫೋನ್ನಲ್ಲಿ ಫೋನ್ ಅನ್ನು ತೆಗೆಯಲು ನಿಮ್ಮ ಬೆರಳನ್ನು ಬಳಸಿ ಡಿಸ್ಪ್ಲೇಯನ್ನು ಬೆರಳಿನಿಂದ ಚುಚ್ಚಿರಿ ಸೆಲೆಕ್ಟ್ ಅನ್ನು ಒತ್ತುವ ಮೂಲಕ ಫೋಟೋವನ್ನು ತೆಗೆಯಿರಿ ನಂತರ ಓಕೆ ಬಟನ್ ಅನ್ನು ಒತ್ತಿ ಸ್ಮಾರ್ಟ್ಫೋನ್ನಲ್ಲಿ ಫೋಟೋ ತೆಗೆಯಲು ಕ್ಯಾಮೆರಾ ಐಕಾನ್ನ ಮೇಲೆ ಸ್ಪರ್ಶಿಸಬೇಕಾಗುತ್ತದೆ ನಂತರ ಫೋಟೋವನ್ನು ಸಂರಕ್ಷಿಸಲು ಸೇವ್ ಬಟನ್ ಅನ್ನು ಒತ್ತಿ ಈಗ ಇದು ಸ್ವಯಂಚಾಲಿತವಾಗಿ ಆಲ್ಬಂ ಅಥವಾ ಸ್ಮಾರ್ಟ್ಫೋನ್ನ ಗ್ಯಾಲರಿಯಲ್ಲಿ ಸಂಗ್ರಹಿಸಲ್ಪಡುತ್ತದೆ ವಿಡಿಯೋ ರೆಕಾರ್ಡ್ ಮಾಡಲು ಅನುಸರಿಸಬೇಕಾದ ಕ್ರಮಗಳು ಹೀಗಿವೆ ಮೆನುವನ್ನು ಆಯ್ಕೆ ಮಾಡಿ ನಂತರ ಫೋಟೋಸ್ ನಂತರ ವಿಡಿಯೋ ಕ್ಯಾಮೆರಾಗೆ ಹೋಗಿರಿ ಸ್ಮಾರ್ಟ್ಫೋನ್ ಆದರೆ ಕ್ಯಾಮೆರಾ ಐಕಾನ್ನ ಮೇಲೆ ಟ್ಯಾಪ್ ಮಾಡಿ ನಂತರ ಸ್ಕ್ರೀನ್ ಮೇಲೆ ವ್ಯೂ ಫೈಂಡರ್ನಂತೆ ಬರುವ ಡಿಸ್ಪ್ಲೇಯನ್ನು ಬಳಸಿರಿ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡಲು ಮೇಲಕ್ಕೆ ಮತ್ತು ಕೆಳಗೆ ಸ್ಕ್ರೋಲ್ ಮಾಡಿ ಸ್ಮಾರ್ಟ್ಫೋನ್ನಲ್ಲಿ ಫೋಟೋವನ್ನು ತೆಗೆಯಲು ನಿಮ್ಮ ಬೆರಳನ್ನು ಬಳಸಿರಿ ಡಿಸ್ಪ್ಲೇಯನ್ನು ಬೆರಳಿನಿಂದ ಚುಚ್ಚಿರಿ ವಿಡಿಯೋ ರೆಕಾರ್ಡ್ ಮಾಡಲು ಆರಂಭಿಸಲು ರೆಕಾರ್ಡ್ ಅನ್ನು ಆಯ್ಕೆ ಮಾಡಿ ಫೋನ್ನಲ್ಲಿ ಆದರೆ ಸ್ಕ್ರೀನ್ ಮೇಲೆ ಇರುವ ಕೆಂಪು ಬಣ್ಣದ ಚಿಕ್ಕ ಐಕಾನ್ ಅನ್ನು ಸ್ಪರ್ಶಿಸಬೇಕು ರೆಕಾರ್ಡಿಂಗ್ ಅನ್ನು ನಿಲ್ಲಿಸಲು ಸ್ಟಾಪ್ ಬಟನ್ ಅನ್ನು ಒತ್ತಿ ಸ್ಮಾರ್ಟ್ಫೋನ್ ಆದರೆ ಕೆಂಪು ಐಕಾನ್ ಅನ್ನು ಮತ್ತೆ ಸ್ಪರ್ಶಿಸಿ ಅಥವಾ ಟ್ಯಾಪ್ ಮಾಡಿ ಹೀಗೆ ಮಾಡಿದ ವಿಡಿಯೋವನ್ನು ಉಳಿಸಿಕೊಳ್ಳಲು ಸೇವ್ ಬಟನ್ ಅನ್ನು ಒತ್ತಿರಿ ವಿಡಿಯೋವು ಸ್ವಯಂಚಾಲಿತವಾಗಿ ಸ್ಮಾರ್ಟ್ಫೋನ್ನ ಆಲ್ಬಂ ಅಥವಾ ಗ್ಯಾಲರಿಯಲ್ಲಿ ಸಂಗ್ರಹವಾಗುತ್ತದೆ ಮೊಬೈಲ್ ಫೋನ್ಸ್ ಅಥವಾ ಸ್ಮಾರ್ಟ್ಫೋನ್ಗಳು ತ್ವರಿತ ಲೆಕ್ಕಾಚಾರಗಳು ಮಾಡುವ ಸಹಾಯವಾಗುತ್ತದೆ ಅದು ಹೇಗೆ ಸಾಧ್ಯ ಕ್ಯಾಲ್ಕುಲೇಟರ್ ಮೂಲಕ ಇವು ಕ್ಯಾಲ್ಕುಲೇಟರ್ ಬಳಸಲು ಹಂತಗಳು ಮೊದಲಿಗೆ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಮೆನುವನ್ನು ಒತ್ತಿ ನಂತರ ಆರ್ಗನೈಸರ್ ತದನಂತರ ಕ್ಯಾಲ್ಕುಲೇಟರ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಸ್ಮಾರ್ಟ್ಫೋನ್ನಲ್ಲಾದರೆ ಮೆನುಗೆ ಹೋಗಿ ಕ್ಯಾಲ್ಕುಲೇಟರ್ ಐಕಾನ್ ಅನ್ನು ಸ್ಪರ್ಶಿಸಿ ನಂಬರ್ ಪ್ಯಾಡ್ ಅನ್ನು ಬಳಸಿಕೊಂಡು ಸಂಖ್ಯೆಯನ್ನು ಟೈಪ್ ಮಾಡಿ ನಂತರ ಸಂಕಲನ ಆಡ್ ವ್ಯವಕಲನ ಸಬ್ಟ್ರಾಕ್ಟ್ ಗುಣಾಕಾರ ಮಲ್ಟಿಪ್ಲೈ ಅಥವಾ ಭಾಗಾಕಾರ ಡಿವೈಡ್ ಹೀಗೆ ಬೇಕಾದ ಕಾರ್ಯವನ್ನು ಆಯ್ಕೆ ಮಾಡಿ ನಂತರ ಎರಡನೇ ಸಂಖ್ಯೆಯಲ್ಲಿ ಟೈಪ್ ಮಾಡಿ ಫಲಿತಾಂಶ ಪಡೆಯಲು ಈಕ್ವಲ್ ಬಟನ್ ಮೊಬೈಲ್ ಫೋನ್ನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿಸಿದ್ದಕ್ಕೆ ಬಹಳ ಧನ್ಯವಾದಗಳು ಅಕ್ಕ ಟ್ಯಾಬ್ಲೆಟ್ಗಳ ಬಗ್ಗೆ ಕೂಡ ತಿಳಿಯಲು ನಾನು ಆಸಕ್ತನಾಗಿದ್ದೀನಿ ನಿಮಗೆ ಅವುಗಳ ಬಗ್ಗೆ ತಿಳಿದಿದೆಯಾ ಖಂಡಿತ ರೋಹನ್ ಬಾ ಈಗ ಟ್ಯಾಬ್ಲೆಟ್ಗಳ ಬಗ್ಗೆ ಮತ್ತಷ್ಟು ಚರ್ಚಿಸೋಣ ಟ್ಯಾಬ್ಲೆಟ್ಗಳು ಚಿಕ್ಕದಾದ ಹಗುರವಾದ ಮತ್ತು ಹೆಚ್ಚು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದಾದ ಕಂಪ್ಯೂಟರ್ನ ರೂಪಾಂತರಗಳಾಗಿವೆ ಮಾಹಿತಿ ಪ್ರಕ್ರಿಯೆಯನ್ನು ಸಾಕಾರಗೊಳಿಸಲು ಮತ್ತು ಉಪಯೋಗಿಸಲು ಕೇವಲ ಟಚ್ ಅಂದರೆ ಸ್ಪರ್ಶವನ್ನು ಇನ್ಪುಟ್ ಆಗಿ ಬಳಸಿಕೊಳ್ಳುವ ವೈರ್ಲೆಸ್ ಮತ್ತು ಪೋರ್ಟಬಲ್ ಡಿವೈಸ್ಗಳಾಗಿವೆ ಟ್ಯಾಬ್ಲೆಟ್ಗಳು ಜು ಐ ಅನ್ನು ಒದಗಿಸುವ ಮತ್ತು ಅಪ್ಲಿಕೇಶನ್ಗಳನ್ನು ಚಲಿಸುವಂತೆ ಮಾಡಲು ಬೇಕಾದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಒಳಗೊಂಡಿವೆ ಟ್ಯಾಬ್ಲೆಟ್ಗಳಲ್ಲಿ ಬಳಕೆಯಿರುವ ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಮ್ಸ್ ಎಂದರೆ ಆಂಡ್ರಾಯ್ಡ್ ವಿಂಡೋಸ್ ಅಥವಾ ಐಒಎಸ್ ಟ್ಯಾಬ್ಲೆಟ್ಗಳನ್ನು ಸ್ಥೂಲವಾಗಿ ಎರಡು ರೀತಿಯಾಗಿ ವಿಂಗಡಿಸಲಾಗಿದೆ ಕರೆ ಮಾಡುವ ಸೌಲಭ್ಯ ಇರುವ ಟ್ಯಾಬ್ಲೆಟ್ ಒಂದು ಸಿಮ್ ಕಾರ್ಡ್ ಸ್ಲಾಟ್ ಅನ್ನು ಒಳಗೊಂಡಿದೆ ನೀವು ಕರೆಗಳನ್ನು ಮತ್ತು ಸ್ವೀಕರಿಸಲು ಮತ್ತು ಪಠ್ಯ ಸಂದೇಶಗಳನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಒಂದು ಸಿಮ್ ಕಾರ್ಡ್ ಮತ್ತು ಮೊಬೈಲ್ ನೆಟ್ವರ್ಕ್ ಕನೆಕ್ಷನ್ ಅಗತ್ಯವಿದೆ ಕರೆ ಸೌಲಭ್ಯ ಇಲ್ಲದೆ ಇರುವ ಟ್ಯಾಬ್ಲೆಟ್ ಸಿಮ್ ಕಾರ್ಡ್ ಸ್ಲಾಟ್ ಅನ್ನು ಹೊಂದಿರುವುದಿಲ್ಲ ಇದನ್ನು ಹೊರತುಪಡಿಸಿ ಇತರ ಎಲ್ಲ ಲಕ್ಷಣಗಳು ಅಂದರೆ ಫೀಚರ್ಸ್ ಕರೆ ಸೌಲಭ್ಯ ಇರುವ ಟ್ಯಾಬ್ಲೆಟ್ನಂತೆಯೇ ಇರುತ್ತದೆ ಆದರೂ ಸಹ ನೀವು ಇಂಟರ್ನೆಟ್ನ ಮೂಲಕ ಕರೆಗಳನ್ನು ಮಾಡಬಹುದು ಟ್ಯಾಬ್ಲೆಟ್ನ ಲಕ್ಷಣಗಳು ಅಂದರೆ ಫೀಚರ್ಸ್ನ ಬಗ್ಗೆ ಚರ್ಚಿಸೋಣ ಟ್ಯಾಬ್ಲೆಟ್ ಕೆಳಗಿನ ಉದ್ದೇಶಗಳಿಗಾಗಿ ಬಹಳವಾಗಿ ಬಳಸಲಾಗುತ್ತದೆ ಕರೆ ಮಾಡಲು ಮತ್ತು ಸ್ವೀಕರಿಸಲು ಸಂದೇಶಗಳನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಸಂಗೀತ ಕೇಳಲು ಫೋಟೋ ತೆಗೆಯಲು ಅಥವಾ ವಿಡಿಯೋ ರೆಕಾರ್ಡ್ ಮಾಡಲು ವಿಡಿಯೋಗಳನ್ನು ವೀಕ್ಷಿಸಲು ಈ ಇಬುಕ್ಗಳನ್ನು ಓದಲು ಇಂಟರ್ನೆಟ್ ಅನ್ನು ಬಳಸಲು ಇಮೇಲ್ಗಳನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಮ್ಯೂಸಿಕ್ ಚಿತ್ರಗಳು ಅಂದರೆ ಇಮೇಜಸ್ ವಿಡಿಯೋಸ್ ಮುಂತಾದವುಗಳನ್ನು ಹಂಚಿಕೊಳ್ಳಲು ಟ್ಯಾಬ್ಲೆಟ್ನಲ್ಲಿ ಸಂಗೀತವನ್ನು ಕೇಳಲು ಈ ಹಂತಗಳನ್ನು ಅನುಸರಿಸಬೇಕು ಮೊದಲಿಗೆ ಅಪ್ಲಿಕೇಶನ್ ಮೆನುವಿಗೆ ಹೋಗಿ ನಂತರ ಮ್ಯೂಸಿಕ್ ಪ್ಲೇಬ್ಯಾಕ್ ಇಂಟರ್ಫೇಸ್ ಅನ್ನು ಪ್ರವೇಶಿಸಲು ಮ್ಯೂಸಿಕ್ ಅನ್ನು ಟ್ಯಾಪ್ ಮಾಡಿ ಅಥವಾ ಸ್ಪರ್ಶಿಸಿ ಈಗ ನೀವು ಮ್ಯೂಸಿಕ್ ಫೈಲ್ ಅನ್ನು ನಿಮಗೆ ಬೇಕಾದ ಆಯ್ಕೆಯನ್ನು ಆಯ್ಕೆ ಮಾಡುವ ಮೂಲಕ ಈ ರೀತಿಯಾಗಿ ವಿಂಗಡಿಸಬಹುದು ರೀಸೆಂಟ್ ಆಲ್ಬಂ ಆರ್ಟಿಸ್ಟ್ ಸಾಂಗ್ಸ್ ಪ್ಲೇಲಿಸ್ಟ್ ಅಥವಾ ಜೆನ್ರೇಸ್ ನಂತರ ಹಾಡಿನ ಮೇಲೆ ಟ್ಯಾಪ್ ಮಾಡಿ ಆಗ ಆಪ್ಷನ್ ಮೆನು ಪಾಪ್ ಅಪ್ ಆಗುತ್ತದೆ ನಂತರ ಪ್ಲಾಟ್ ಆಡ್ ಟು ಪ್ಲೇಲಿಸ್ಟ್ ಶಾಪ್ ಫಾರ್ ಆರ್ಟಿಸ್ಟ್ ಡಿಲೀಟ್ ಅಥವಾ ಸರ್ಚ್ ಸೇರಿದಂತೆ ಬೇಕಾದ ಆಪ್ಷನ್ ಅನ್ನು ಆಯ್ಕೆ ಮಾಡಬಹುದು ಪ್ಲೇಬ್ಯಾಕ್ ಇಂಟರ್ಫೇಸ್ ಅನ್ನು ಪ್ರವೇಶಿಸಲು ಪ್ಲೇ ಅನ್ನು ಸ್ಪರ್ಶಿಸಿ ನಂತರ ನೀವು ಕೇಳಬೇಕಾದ ಹಾಡಿನ ಮೇಲೆ ಟ್ಯಾಪ್ ಮಾಡಿ ಟ್ಯಾಬ್ಲೆಟ್ನಿಂದ ಫೋಟೋವನ್ನು ತೆಗೆಯುವುದು ಹೀಗೆ ಮೊದಲಿಗೆ ಅಪ್ಲಿಕೇಶನ್ ಮೆನುವಿನಲ್ಲಿ ಕ್ಯಾಮರಾ ಇಂಟರ್ಫೇಸ್ ಅನ್ನು ಪ್ರವೇಶಿಸಲು ಕ್ಯಾಮರಾ ಐಕಾನ್ ಅನ್ನು ಸ್ಪರ್ಶಿಸಿ ನಂತರ ಮುಂದೆ ಆದ್ಯತೆಯ ಐಕಾನ್ ಟ್ಯಾಪ್ ಮಾಡುವ ಮೂಲಕ ಫೋಟೋ ಮೋಡ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಕ್ಯಾಮರಾವನ್ನು ನೀವು ಕ್ಲಿಕ್ಕಿಸಬೇಕಾದ ವಿಷಯದ ಕಡೆಗೆ ಕೇಂದ್ರೀಕರಿಸಿ ಆಟೋ ಫೋಕಸ್ ಅನ್ನು ಸಕ್ರಿಯಗೊಳಿಸಲು ಸ್ಕ್ರೀನ್ ಅನ್ನು ಟಚ್ ಮಾಡಿ ಹಾಗೆ ಹಿಡಿಸಿರಿ ಫೋಟೋ ತೆಗೆದುಕೊಳ್ಳಲು ನಿಮ್ಮ ಬೆರಳನ್ನು ಮೇಲಕ್ಕೆತ್ತಿ ಇವು ವಿಡಿಯೋ ರೆಕಾರ್ಡ್ ಮಾಡುವ ಹಂತಗಳು ಮೊದಲಿಗೆ ಅಪ್ಲಿಕೇಶನ್ ಮೆನುವಿನಲ್ಲಿ ಕ್ಯಾಮರಾ ಇಂಟರ್ಫೇಸ್ ಅನ್ನು ಪ್ರವೇಶಿಸಲು ಕ್ಯಾಮರಾ ಐಕಾನ್ ಅನ್ನು ಸ್ಪರ್ಶಿಸಿ ನಂತರ ಆದ್ಯತೆಯ ಐಕಾನ್ ಅನ್ನು ಟ್ಯಾಪ್ ಮಾಡುವ ಮೂಲಕ ವಿಡಿಯೋ ಅನ್ನು ಆಯ್ಕೆ ಮಾಡಿ ಕ್ಯಾಮೆರಾವನ್ನು ವಿಷಯದ ಕಡೆಗೆ ಕೇಂದ್ರೀಕರಿಸಿ ಈಗ ರೆಕಾರ್ಡ್ ಶುರು ಮಾಡಲು ಟ್ಯಾಪ್ ಮಾಡಿ ರೆಕಾರ್ಡಿಂಗ್ ಅನ್ನು ನಿಲ್ಲಿಸಲು ಪುನಃ ಟ್ಯಾಪ್ ಮಾಡಿ ಫೋಟೋ ಅಥವಾ ಚಿತ್ರಿಸಲಾದ ವಿಡಿಯೋವನ್ನು ಅಳಿಸಲು ಈ ಹಂತಗಳನ್ನು ಅನುಸರಿಸಿರಿ ನೀವು ಅಳಿಸಲು ಇಚ್ಛಿಸುವ ಫೋಟೋ ಅಥವಾ ವಿಡಿಯೋವನ್ನು ಹುಡುಕಿರಿ ಕ್ರಾಶ್ ಐಕಾನ್ ಅನ್ನು ನೋಡಲು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಮತ್ತೆ ಫೋಟೋ ಅಥವಾ ವಿಡಿಯೋವನ್ನು ಡಿಲೀಟ್ ಮಾಡಲು ಟ್ಯಾಪ್ ಮಾಡಿ ಫೋಟೋ ಮತ್ತು ವಿಡಿಯೋಗಳನ್ನು ನೋಡುವುದು ಹೀಗೆ ಮೊದಲಿಗೆ ಆಲ್ಬಂ ಅನ್ನು ಹುಡುಕಿ ಸ್ಪರ್ಶಿಸಿ ನಂತರ ಫೋಟೋ ಅಥವಾ ವಿಡಿಯೋವನ್ನು ನೋಡಲು ಅದರ ಮೇಲೆ ಟ್ಯಾಪ್ ಮಾಡಿ ಮುಂದಿನ ಫೋಟೋ ಅಥವಾ ವಿಡಿಯೋವನ್ನು ವೀಕ್ಷಿಸಲು ಸ್ಕ್ರೀನ್ ಮೇಲೆ ಎಡಭಾಗದಲ್ಲಿ ತಳ್ಳಿರಿ ಅಂದರೆ ಫ್ಲಿಕ್ ಲೆಫ್ಟ್ ಮತ್ತೆ ಹಿಂದಿನ ಫೋಟೋ ಅಥವಾ ವಿಡಿಯೋವನ್ನು ವೀಕ್ಷಿಸಲು ಸ್ಕ್ರೀನ್ ಮೇಲೆ ಬಲಭಾಗದಿಂದ ತಳ್ಳಿರಿ ಅಂದರೆ ಫ್ಲಿಕ್ ರೈಟ್ ವಿಡಿಯೋವನ್ನು ಪ್ಲೇ ಮಾಡಲು ಈ ಹಂತಗಳನ್ನು ಅನುಸರಿಸಿರಿ ಮೆನುವಿಗೆ ಹೋಗಿ ನಂತರ ಪಿಕ್ಚರ್ ಅಥವಾ ಆಲ್ಬಂ ಅನ್ನು ತೆರೆಯಿರಿ ಗ್ರಿಡ್ ವ್ಯೂ ಅಥವಾ ಲಿಸ್ಟ್ ವ್ಯೂವನ್ನು ಬಳಸಿ ನೀವು ತೆರೆಯಬೇಕಿರುವ ವಿಡಿಯೋವನ್ನು ಹುಡುಕಿರಿ ಈಗ ನೀವು ಪ್ಲೇ ಮಾಡಲಿಚ್ಛಿಸುವ ವಿಡಿಯೋವನ್ನು ಟ್ಯಾಪ್ ಮಾಡಿ ಪ್ಲೇಬ್ಯಾಕ್ ನಿಯಂತ್ರಣಗಳು ಪ್ರದರ್ಶಿತವಾಗದೇ ಇದ್ದರೆ ಅವುಗಳನ್ನು ಪ್ರದರ್ಶಿಸಲು ಸ್ಕ್ರೀನ್ನ ಮೇಲೆ ಟ್ಯಾಪ್ ಮಾಡಿ ವಿಡಿಯೋವನ್ನು ನಿಲ್ಲಿಸಲು ಈ ಹಂತಗಳನ್ನು ಅನುಸರಿಸಿರಿ ವಿಡಿಯೋ ಪ್ಲೇ ಆಗುತ್ತಿರುವಾಗ ಕಂಟ್ರೋಲ್ಸ್ ಅನ್ನು ಡಿಸ್ಪ್ಲೇ ಮಾಡಲು ಸ್ಕ್ರೀನ್ನ ಮೇಲೆ ಟ್ಯಾಪ್ ಮಾಡಿ ತದನಂತರ ವಿಡಿಯೋವನ್ನು ನಿಲ್ಲಿಸಲು ಅಥವಾ ಪುನಃ ಆರಂಭ ಮಾಡಲು ಪ್ಲೇ ಅಥವಾ ಪಾಸ್ ಐಕಾನ್ನ ಮೇಲೆ ಟ್ಯಾಪ್ ಮಾಡಿ ವಿಡಿಯೋವನ್ನು ವೇಗವಾಗಿ ಮುಂದಕ್ಕೆ ಓಡಿಸಲು ಅಥವಾ ಹಿಂದಕ್ಕೆ ಓಡಿಸಲು ಈ ಹಂತಗಳನ್ನು ಅನುಸರಿಸಬೇಕು ವಿಡಿಯೋ ಚಲಿಸುತ್ತಿರುವಾಗ ಪ್ಲೇಬ್ಯಾಕ್ ನಿಯಂತ್ರಕವು ಪ್ರದರ್ಶಿತವಾಗಲು ಸ್ಕ್ರೀನ್ ಅನ್ನು ಟ್ಯಾಪ್ ಮಾಡಿ ನಂತರ ಹಿಂದಕ್ಕೆ ಚಲಿಸುವಂತೆ ಮಾಡಲು ಪ್ರೋಗ್ರೆಸ್ ಬಾರ್ ಮಾರ್ಕರ್ ಅನ್ನು ಎಡಕ್ಕೆ ಎಳೆಯಿರಿ ಮತ್ತು ಮುಂದಕ್ಕೆ ನಡೆಸಲು ಎಡದಿಂದ ಬಲಕ್ಕೆ ಎಳೆಯಿರಿ ಟ್ಯಾಬ್ಲೆಟ್ನಲ್ಲಿ ಈ ಬುಕ್ ಅನ್ನು ಓದುವುದು ಹೇಗೆ ಮೊದಲಿಗೆ ಟ್ಯಾಬ್ಲೆಟ್ನಲ್ಲಿ ಇನ್ಸ್ಟಾಲ್ ಮಾಡಲಾದ ಡೀಫಾಲ್ಟ್ ಬುಕ್ ರೀಡರ್ಗೆ ಹೋಗಿ ನಂತರ ಬುಕ್ ರೀಡರ್ ಐಕಾನ್ನ ಮೇಲೆ ಟ್ಯಾಪ್ ಮಾಡಿ ನಂತರ ಮುಂಗಡ ಇನ್ಸ್ಟಾಲ್ ಮಾಡಿದ ಬುಕ್ನಿಂದ ನೀವು ಓದ ಬಯಸುವ ಬುಕ್ಕನ್ನು ಆಯ್ಕೆ ಮಾಡಿ ಓದಲು ಆರಂಭಿಸಲು ಬುಕ್ ಟ್ಯಾಬ್ಲೆಟ್ನಿಂದ ಅನ್ನು ಕಳುಹಿಸುವುದು ಮತ್ತು ಸ್ವೀಕರಿಸಬಹುದು ಎಂದು ಕೇಳ್ಪಟ್ಟೆ ಹೌದು ರೋಹನ್ ನಿರ್ದಿಷ್ಟ ಟ್ಯಾಬ್ಲೆಟ್ನಲ್ಲಿ ಇನ್ಸ್ಟಾಲ್ ಮಾಡಲಾದ ನಿರ್ದಿಷ್ಟ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಯಾವುದೇ ಪಿಓಪಿ ಅಥವಾ ಐಎಂಎಪಿ ಇಮೇಲ್ ವಿಳಾಸಕ್ಕೆ ಇಮೇಲ್ಗಳನ್ನು ಸ್ವೀಕರಿಸಲು ಮತ್ತು ಕಳುಹಿಸಲು ಟ್ಯಾಬ್ಲೆಟ್ ಅನ್ನು ಬಳಸಬಹುದು ನಾನೀಗ ನಿಮಗೆ ಟ್ಯಾಬ್ಲೆಟ್ನಲ್ಲಿ ಇಮೇಲ್ ಬರೆಯುವುದು ಹೇಗೆಂದು ಹೇಳಿಕೊಡುತ್ತೇನೆ ಮೆನುವಿನಿಂದ ಯಾವುದಾದರೂ ಇಂಟರ್ನೆಟ್ ಬ್ರೌಸರ್ ಅನ್ನು ಕ್ಲಿಕ್ ಮಾಡಿ ನಂತರ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಮೇಲ್ಭಾಗದಲ್ಲಿ ಒಂದು ಹಾರಿಜಾಂಟಲ್ ಬಾರ್ ಪ್ರದರ್ಶಿತವಾಗುತ್ತದೆ ನೀವು ಭೇಟಿ ಅಂದರೆ ವಿಸಿಟ್ ಇಮೇಲ್ ಸೇವೆ ಮಾಡಬಯಸುವ ಅಂದರೆ ಒದಗಿಸುವವರ ಇಮೇಲ್ ಸರ್ವಿಸ್ ಪ್ರೊವೈಡರ್ ಅಂದರೆ ಯು ಅನ್ನು ನಮೂದಿಸಿ ನಂತರ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ನಿಗದಿಪಡಿಸಿದ ಜಾಗದಲ್ಲಿ ಎಂಟರ್ ಮಾಡಿ ನಂತರ ಸೈನ್ ಇನ್ ಅನ್ನು ಟ್ಯಾಪ್ ಮಾಡಿ ಈಗ ಪೇಜ್ನಲ್ಲಿ ಕಾಂಪೋಸ್ ಮೇಲ್ ಅಥವಾ ರೈಟ್ ನ್ಯೂ ಅನ್ನು ಹುಡುಕಿ ಟ್ಯಾಪ್ ಮಾಡಿ ಹೊಸ ವಿಂಡೋನಲ್ಲಿ ಇಮೇಲ್ ಸ್ವೀಕರಿಸುವವರ ಇಮೇಲ್ ಐಡಿಯನ್ನು ಟೂನಲ್ಲಿ ನಮೂದಿಸಿ ಸಬ್ಜೆಕ್ಟ್ನ ಜಾಗದಲ್ಲಿ ವಿಷಯವನ್ನು ಟೈಪಿಸಿ ಮಧ್ಯ ಇರುವ ಖಾಲಿ ಜಾಗದಲ್ಲಿ ನಿಮ್ಮ ಸಂದೇಶವನ್ನು ಟೈಪಿಸಿ ನಂತರ ಇಮೇಲ್ ಅನ್ನು ಕಳುಹಿಸಲು ಸೆಂಡ್ ಅನ್ನು ಟ್ಯಾಪ್ ಮಾಡಿ ಸ್ವೀಕರಿಸಿದ ಇಮೇಲ್ ಅನ್ನು ಓದಲು ಈ ವಿಧಾನವನ್ನು ಅನುಸರಿಸಿರಿ ಮೊದಲು ನೀವು ಇಮೇಲ್ ಸ್ವೀಕರಿಸಿದ ಎನ್ವೆಲಪ್ ಮಾದರಿಯ ಒಂದು ಐಕಾನ್ ಪರದೆಯ ಮೇಲೆ ಮೂಡುತ್ತದೆ ಐಕಾನ್ ಅನ್ನು ನೋಡಲು ಈಗ ಐಕಾನ್ನ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಮೇಲ್ ಇನ್ಬಾಕ್ಸ್ ಸ್ಕ್ರೀನ್ನಲ್ಲಿ ತೆರೆಯುತ್ತದೆ ನಂತರ ಇಮೇಲ್ ಮೇಲೆ ಟ್ಯಾಪ್ ಮಾಡಿ ಅದನ್ನು ಓದಿರಿ ಟ್ಯಾಬ್ಲೆಟ್ ನಲ್ಲಿ ನಾವು ಫೈಲ್ ಗಳನ್ನು ಹುಡುಕುವುದು ಹೇಗೆ ಟ್ಯಾಬ್ಲೆಟ್ ನಲ್ಲಿ ಫೈಲ್ ಅಥವಾ ಫೋಲ್ಡರ್ ಅನ್ನು ಹುಡುಕಲು ಎರಡು ವಿಧಾನಗಳಿವೆ ಟ್ಯಾಬ್ಲೆಟ್ನಲ್ಲಿ ಇನ್ಸ್ಟಾಲ್ ಮಾಡಲಾದ ಫೈಲ್ ಮ್ಯಾನೇಜರ್ ಅಥವಾ ಹೋಮ್ ನಲ್ಲಿ ಇರುವ ಆನ್ಲೈನ್ ಸರ್ಚ್ ಇಂಜಿನ್ ಅನ್ನು ಉಪಯೋಗಿಸಬಹುದು ಫೈಲ್ ಮ್ಯಾನೇಜರ್ ಮೂಲಕ ಹುಡುಕಲು ಹೋಮ್ ಸ್ಕ್ರೀನ್ ನಲ್ಲಿ ಫೈಲ್ ಮ್ಯಾನೇಜರ್ ಅಥವಾ ಫೈಲ್ ಬ್ರೌಸರ್ ಅಪ್ಲಿಕೇಶನ್ ಅನ್ನು ಹುಡುಕಿರಿ ನಂತರ ಟ್ಯಾಪ್ ಮಾಡಿ ಆಗ ಅದು ಮೇಲೆ ಮೈ ಫೈಲ್ಸ್ ಅನ್ನು ತೋರಿಸುತ್ತದೆ ಲಿಸ್ಟ್ನಿಂದ ನೀವು ಓಪನ್ ಮಾಡಬೇಕಿರುವ ಫೈಲನ್ನು ಹುಡುಕಿರಿ ನಂತರ ಅದನ್ನು ಓಪನ್ ಮಾಡಲು ಅದರ ಮೇಲೆ ಟ್ಯಾಪ್ ಮಾಡಿ ಆನ್ಲೈನ್ ಸರ್ಚ್ ಇಂಜಿನ್ ಅನ್ನು ಬಳಸುವ ಮೂಲಕ ಹೋಮ್ ಸ್ಕ್ರೀನ್ನಲ್ಲಿ ಭೂತ ಕನ್ನಡಿಯಂತೆ ಕಾಣುವ ಸರ್ಚ್ ಐಕಾನ್ ಅನ್ನು ಹುಡುಕಿರಿ ಟ್ಯಾಪ್ ಮಾಡಿ ಈಗ ಒಂದು ಹೊಸ ವಿಂಡೋ ಪ್ರದರ್ಶಿತವಾಗುತ್ತದೆ ಈಗ ನೀವು ಸರ್ಚ್ ಎಂದು ಬರೆದಿರುವ ಒಂದು ಹಾರಿಜಾಂಟಲ್ ಟ್ಯಾಬ್ ಅನ್ನು ಕಾಣಬಹುದು ನೀವು ಹುಡುಕುತ್ತಿರುವ ಮಾಹಿತಿಯ ವರ್ಡ್ಸ್ ಅನ್ನು ಟೈಪ್ ಮಾಡಿ ಸ್ಕ್ರೀನ್ನ ಮೇಲೆ ಆನ್ಲೈನ್ ಸರ್ಚ್ ಫಲಿತಾಂಶಗಳು ಪ್ರದರ್ಶಿತವಾಗುತ್ತವೆ ಅಗತ್ಯವಾದುದನ್ನು ತೆರೆಯಲು ನಾವು ಟ್ಯಾಬ್ಲೆಟ್ನಿಂದ ಸಂದೇಶವನ್ನು ಹೇಗೆ ಕಳುಹಿಸಬಹುದು ಟ್ಯಾಬ್ಲೆಟ್ ಸಂದೇಶವನ್ನು ಕಳುಹಿಸಲು ಈ ಹಂತಗಳನ್ನು ಅನುಸರಿಸಿರಿ ಹೋಮ್ ಸ್ಕ್ರೀನ್ನಲ್ಲಿ ಮೆಸೇಜಿಂಗ್ ಐಕಾನ್ ಅನ್ನು ಹುಡುಕಿ ಅಥವಾ ಎಲ್ಲ ಅನ್ನು ನೋಡಲು ಮೆನು ಐಕಾನ್ ಅನ್ನು ಟ್ಯಾಪ್ ಮಾಡಿ ಮೆಸೇಜಿಂಗ್ ಐಕಾನ್ನ ಮೇಲೆ ಟ್ಯಾಪ್ ಮಾಡಿ ಈಗ ನೀವು ಸ್ವೀಕೃತ ಸಂದೇಶಗಳನ್ನು ನೋಡಬಹುದು ಎನ್ವಲಪ್ ಮತ್ತು ಪ್ಲಸ್ ಅಥವಾ ಪೆನ್ಸಿಲ್ ಮತ್ತು ಪ್ಲಸ್ ಚಿಹ್ನೆಯಿಂದ ಸೂಚಿಸಲ್ಪಟ್ಟಿರುವ ಹೊಸತನ್ನು ರಚಿಸಿ ಅಂದರೆ ರೈಟ್ ನ್ಯೂ ಐಕಾನ್ ಅನ್ನು ಹುಡುಕಿರಿ ಟ್ಯಾಪ್ ಮಾಡಿ ಮೆಸೇಜ್ ಸ್ವೀಕರಿಸುವವರ ಹೆಸರಿನ ಮೊದಲ ಅಕ್ಷರವನ್ನು ಟೂ ಕಾಲಂನಲ್ಲಿ ಟೈಪಿಸಿ ಈಗ ಕಾಂಟ್ಯಾಕ್ಟ್ ಬುಕ್ನಿಂದ ರಕ್ಷಿಸಲ್ಪಟ್ಟ ಹೆಸರುಗಳನ್ನು ನೀವು ನೋಡಬಹುದು ನಂತರ ಬೇಕಾದ ಹೆಸರನ್ನು ಆಯ್ಕೆ ಮಾಡಲು ಹೆಸರಿನ ಮೇಲೆ ಟ್ಯಾಪ್ ಮಾಡಿ ಆಗ ಆ ಹೆಸರು ಟೂ ಕಾಲಂನಲ್ಲಿ ಸೇರಿಸಲ್ಪಡುತ್ತದೆ ಸಂದೇಶವನ್ನು ಟೈಪ್ ಮಾಡಲು ರೈಟ್ ಮೆಸೇಜ್ ಮೇಲೆ ಟ್ಯಾಪ್ ಮಾಡಿ ಸಂಬಂಧಿತ ಐಕಾನ್ ಮೇಲೆ ಟ್ಯಾಪಿಸುವ ಮೂಲಕ ನೀವು ಬಯಸಿದ ಫೈಲ್ ಡಾಕ್ಯುಮೆಂಟ್ಸ್ ಚಿತ್ರ ಅಥವಾ ಸಂಗೀತ ಫೈಲ್ ಮುಂತಾದವುಗಳನ್ನು ಲಗತ್ತಿಸಬಹುದು ಸೆಂಡ್ ಅನ್ನು ಟ್ಯಾಪ್ ಮಾಡಿ ಈಗ ನಿಮ್ಮ ಸಂದೇಶವು ಕಳುಹಿಸಲ್ಪಟ್ಟಿದೆ ಸ್ವೀಕೃತ ಸಂದೇಶವನ್ನು ಓದುವುದು ಹೀಗೆ ನೀವು ಒಂದು ಹೊಸ ಸಂದೇಶವನ್ನು ಸ್ವೀಕರಿಸಿದಾಗ ನೀವು ಪರದೆಯ ಮೇಲೆ ಮೆಸೇಜ್ ಐಕಾನ್ ನೋಡಬಹುದು ಪರ್ಯಾಯವಾಗಿ ನೀವು ಸ್ವೀಕರಿಸಿದ ಹೊಸ ಸಂದೇಶಗಳ ಸಂಖ್ಯೆಯನ್ನು ಮೆಸೇಜಿಂಗ್ ಐಕಾನ್ ನಂಬರ್ಗಳ ಮೂಲಕ ಹೋಮ್ ಸ್ಕ್ರೀನ್ನಲ್ಲಿ ತೋರಿಸುತ್ತದೆ ಅದರ ಮೇಲೆ ಟ್ಯಾಪ್ ಮಾಡಿ ಆಗ ಸ್ವೀಕೃತ ಸಂದೇಶಗಳ ಪಟ್ಟಿಯ ಜೊತೆಗೆ ಮೆಸೇಜಿಂಗ್ ವಿಂಡೋ ತೆರೆದುಕೊಳ್ಳುತ್ತದೆ ನೀವು ಓದ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನಿಂದ ಇಂಟರ್ನೆಟ್ ಬಳಸುವುದು ಹೇಗೆ ಮೊಬೈಲ್ನಂತೆಯೇ ಟ್ಯಾಬ್ಲೆಟ್ನಲ್ಲಿ ಇಂಟರ್ನೆಟ್ ಅನ್ನು ಬಳಸಲು ಎರಡು ವಿಧಗಳಿವೆ ಮೊದಲಿಗೆ ವೈಫೈ ಸಂಪರ್ಕದ ಮೂಲಕ ವೈಫೈ ನ ಮೂಲಕ ಟ್ಯಾಬ್ಲೆಟ್ ಅನ್ನು ಕನೆಕ್ಟ್ ಮಾಡಲು ಈ ಹಂತಗಳನ್ನು ಅನುಸರಿಸಿರಿ ಮೊದಲಿಗೆ ಟ್ಯಾಬ್ಲೆಟ್ ನಲ್ಲಿರುವ ಸೆಟ್ಟಿಂಗ್ ಮೆನುವಿಗೆ ಹೋಗಿ ವೈಫೈ ಸೆಟ್ಟಿಂಗ್ ಸಂರಚನೆಯನ್ನು ಅಂದರೆ ಕಾನ್ಫಿಗರೇಷನ್ ಅನ್ನು ಚಿತ್ರದಲ್ಲಿ ನೀಡಲಾಗುತ್ತದೆ ಲಭ್ಯವಿರುವ ಇಂಟರ್ನೆಟ್ ನೆಟ್ವರ್ಕ್ಗಳ ಪಟ್ಟಿಯನ್ನು ತೋರಿಸಲಾಗುತ್ತದೆ ನೀವು ಸಂಪರ್ಕಿಸಬೇಕೆಂದಿರುವ ಅಂದರೆ ಬಯಸುವ ವೈಫೈ ನೆಟ್ವರ್ಕ್ ಆಯ್ಕೆ ಮಾಡಿಕೊಳ್ಳಬೇಕು ಪಾಸ್ವರ್ಡ್ ಅಗತ್ಯವಿದ್ದರೆ ಪಾಸ್ವರ್ಡ್ ಅನ್ನು ನಮೂದಿಸಿ ಮತ್ತು ಕನೆಕ್ಟ್ ಅನ್ನು ಕ್ಲಿಕ್ ಮಾಡಿ ಇಂಟರ್ನೆಟ್ ಅನ್ನು ಬಳಸಲು ಇಂಟರ್ನೆಟ್ ಬ್ರೌಸರ್ ಅನ್ನು ಬಳಸಿರಿ ಮೊಬೈಲ್ ನೆಟ್ವರ್ಕ್ನ ಮೂಲಕವೂ ಸಹ ನೀವು ಟ್ಯಾಬ್ಲೆಟ್ನಲ್ಲಿ ಇಂಟರ್ನೆಟ್ ಬಳಸಬಹುದು ಹೇಗೆಂದ್ರೆ ಮೊದಲು ನಿಮ್ಮ ಟ್ಯಾಬ್ಲೆಟ್ ಒಂದು ಮೊಬೈಲ್ ನೆಟ್ವರ್ಕ್ ಸಿಮ್ ಕಾರ್ಡ್ ಹೊಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಂತರ ಟ್ಯಾಬ್ಲೆಟ್ ನೆಟ್ವರ್ಕ್ನ ಮೂಲಕ ಅಂತರ್ಜಾಲವನ್ನು ಸಂಪರ್ಕಿಸಲು ನೀವು ಎರಡು ನೋಟಿಫಿಕೇಶನ್ ಬಾರ್ ಅನ್ನು ತೆರೆದು ಮತ್ತು ಮೊಬೈಲ್ ಡಾಟಾ ಆಯ್ಕೆ ಮಾಡಿಕೊಳ್ಳಬೇಕು ಅಥವಾ ವೈರ್ಲೆಸ್ ಮತ್ತು ನೆಟ್ವರ್ಕ್ ಆಪ್ಷನ್ನಲ್ಲಿ ಮೋರ್ ಸೆಟ್ಟಿಂಗ್ಗೆ ಹೋಗಿರಿ ನಂತರ ಮೊಬೈಲ್ ನೆಟ್ವರ್ಕ್ಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಂತರ ನೀವು ಮೊಬೈಲ್ ಡಾಟಾ ಚೆಕ್ ಬಾಕ್ಸ್ ಅನ್ನು ಪರೀಕ್ಷಿಸಬೇಕು ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಟ್ಯಾಬ್ಲೆಟ್ ಮೊಬೈಲ್ ಇಂಟರ್ನೆಟ್ ಅನ್ನು ಸ್ವೀಕರಿಸಲು ಆರಂಭಿಸುತ್ತದೆ ಅಕ್ಕ ನೀವು ಹೇಳಿದ್ರಿ ಕೆಲವು ಟ್ಯಾಬ್ಲೆಟ್ಗಳು ಫೋನ್ನಂತೆ ಕಾರ್ಯನಿರ್ವಹಿಸುತ್ತದೆಯೇ ಎಂದು ಅದು ಹೇಗೆ ಡಿವೈಸ್ ಪವರ್ ಆಫ್ ಆಗಿರುವಾಗ ಮಾನ್ಯತೆ ಇರುವ ಜಿಎಸ್ಎಂ ಸಿಮ್ ಕಾರ್ಡ್ ಅನ್ನು ಸಿಮ್ ಕಾರ್ಡ್ ಸ್ಲಾಟ್ಗೆ ಅಳವಡಿಸಬೇಕು ಟ್ಯಾಬ್ಲೆಟ್ ಮೂಲಕ ಕರೆ ಮಾಡುವುದು ಹೇಗೆಂದು ಹೇಳಿಕೊಡ್ತೀನಿ ಸ್ಕ್ರೀನ್ನಲ್ಲಿ ರಿಸೀವರ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ನೀವು ಕರೆ ಮಾಡಬೇಕಾಗಿರುವ ಫೋನ್ ನಂಬರ್ ಅನ್ನು ಒತ್ತಿ ನಂತರ ರಿಸೀವರ್ ಐಕಾನ್ ಅನ್ನು ಒತ್ತಿ ತದನಂತರ ಅದು ಕನೆಕ್ಟ್ ಆದ ತಕ್ಷಣ ನೀವು ಮಾತನಾಡಲು ಆರಂಭಿಸಬಹುದು ನೀವು ಫೋನ್ ಬುಕ್ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರುವ ನಂಬರ್ಗೆ ಕರೆ ಮಾಡಲು ಇಚ್ಛಿಸಿದ್ದಲ್ಲಿ ಈ ಹಂತಗಳನ್ನು ಅನುಸರಿಸಿರಿ ಮೊದಲು ನಿಮ್ಮ ಟ್ಯಾಬ್ಲೆಟ್ನಲ್ಲಿ ಬುಕ್ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಹೋಗಿರಿ ನಂತರ ನೀವು ಸಂಪರ್ಕಿಸಬೇಕಾಗಿರುವ ಹೆಸರನ್ನು ಹುಡುಕಿರಿ ತದನಂತರ ಕಾಂಟ್ಯಾಕ್ಟ್ ಹೆಸರಿನ ಮೇಲೆ ಟ್ಯಾಪ್ ಮಾಡಿ ನಂತರ ಕಾಂಟ್ಯಾಕ್ಟ್ ನಂಬರ್ನ ಮೇಲೆ ಟ್ಯಾಪ್ ಮಾಡಿ ತದನಂತರ ಅದು ಕನೆಕ್ಟ್ ಆದ ಮೇಲೆ ಮಾತನಾಡಲು ಆರಂಭಿಸಿ ಈಗ ಟ್ಯಾಬ್ಲೆಟ್ನ ಇತರ ಫೀಚರ್ಗಳನ್ನು ಅಂದರೆ ವೈಶಿಷ್ಟ್ಯತೆಗಳನ್ನು ತೋರಿಸುತ್ತೇನೆ ಓಹ್ ನಿಜವಾಗಿಯೂ ರೋಹನ್ ಟ್ಯಾಬ್ಲೆಟ್ ಅನ್ನು ಅನೇಕ ಭಾಷೆಗಳೊಂದಿಗೆ ಸಂಗ್ರಹಿಸಲಾಗಿದೆ ಟ್ಯಾಬ್ಲೆಟ್ನಲ್ಲಿ ನೀವು ಬಯಸುವ ಭಾಷೆಯನ್ನು ಆಯ್ಕೆ ಮಾಡಬಹುದು ಬನ್ನಿ ಟ್ಯಾಬ್ಲೆಟ್ನಲ್ಲಿ ಭಾಷೆಯನ್ನು ಸೆಟ್ ಮಾಡುವುದು ಹೇಗೆಂದು ಕಲಿಯೋಣ ಮೊದಲು ಅಪ್ಲಿಕೇಶನ್ ಮೆನುಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ಸ್ ಅನ್ನು ಟ್ಯಾಪ್ ಮಾಡಿ ನಂತರ ಪಟ್ಟಿಯಿಂದ ಲ್ಯಾಂಗ್ವೇಜ್ ಅಂಡ್ ಇನ್ಪುಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಭಾಷೆಯ ಅಂದರೆ ಲ್ಯಾಂಗ್ವೇಜ್ ಮೇಲೆ ಟ್ಯಾಪ್ ಮಾಡಿ ತದನಂತರ ನಿಮಗೆ ಬೇಕಾದ ಭಾಷೆಯ ಮೇಲೆ ಟ್ಯಾಪ್ ಮಾಡಿ ಆಗ ಅದು ತಕ್ಷಣವೇ ಸೆಟ್ ಆಗುತ್ತದೆ ಅದೇ ಪ್ರದೇಶದಲ್ಲಿ ನೀವು ಬಳಸಲು ಇಚ್ಛಿಸುವ ಭಾಷೆಯ ಕೀಬೋರ್ಡನ್ನು ಸ್ಕ್ರೀನ್ ಮೇಲೆ ಸೆಟ್ ಮಾಡಬಹುದು ತಾರೀಕು ಮತ್ತು ಸಮಯವನ್ನು ಸೆಟ್ ಮಾಡಲು ಈ ವಿಧಾನವನ್ನು ಅನುಸರಿಸಿರಿ ಅಪ್ಲಿಕೇಶನ್ ಮೆನುವಿನಿಂದ ಸೆಟ್ಟಿಂಗ್ಸ್ ಅನ್ನು ಟ್ಯಾಪ್ ಮಾಡಿ ನಂತರ ಡೇಟ್ ಮತ್ತು ಟೈಮ್ ಆಪ್ಷನ್ ಅನ್ನು ಲಿಸ್ಟ್ನಿಂದ ಆಯ್ಕೆ ಮಾಡಿಕೊಳ್ಳಿ ಆಟೋಮ್ಯಾಟಿಕ್ ಮೇಲೆ ಟಿಕ್ ಮಾಡಿ ನಂತರ ನೆಟ್ವರ್ಕ್ ಪೂರೈಸಿದ ಮೌಲ್ಯಗಳೊಂದಿಗೆ ತಾರೀಕು ಮತ್ತು ಸಮಯ ಸ್ವಯಂಚಾಲಿತವಾಗಿ ಸೆಟ್ ಆಗುತ್ತದೆ ಅಥವಾ ಕೈಯಾರೆ ದಿನಾಂಕ ಮತ್ತು ಸಮಯ ಹೊಂದಿಸಲು ಆಟೋಮ್ಯಾಟಿಕ್ ಅನ್ನು ಸೆಲೆಕ್ಟ್ ಮಾಡಿ ಅಕ್ಕ ಟ್ಯಾಬ್ಲೆಟ್ಗಳಿಗೆ ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡುವುದು ಹೇಗೆಂದು ಹೇಳಿಕೊಡುವಿರಾ ಹೌದು ಖಂಡಿತ ಅಪ್ಲಿಕೇಶನ್ಸ್ ಮತ್ತು ಆಪ್ಸ್ ಟ್ಯಾಬ್ಲೆಟ್ನ ಮುಖ್ಯ ವೈಶಿಷ್ಟ್ಯಗಳಾಗಿವೆ ಇವು ವಿವಿಧ ಸೇವೆಗಳನ್ನು ತ್ವರಿತವಾಗಿ ಪಡೆಯಲು ಇರುವ ವಿಧಾನವನ್ನು ಚುರುಕುಗೊಳಿಸುತ್ತವೆ ಟ್ಯಾಬ್ಲೆಟ್ನಲ್ಲಿ ಹೊಸ ಆಪ್ಸ್ ಅನ್ನು ಪಡೆಯಲು ಈ ವಿಧಾನವನ್ನು ಅನುಸರಿಸಿರಿ ಮೊದಲು ಟ್ಯಾಬ್ಲೆಟ್ನ ಮೆನುಗೆ ಹೋಗಿರಿ ತದನಂತರ ಮೆನುವಿನಲ್ಲಿ ಪ್ಲೇ ಸ್ಟೋರ್ ಅನ್ನು ಸ್ಪರ್ಶಿಸಿ ಒಂದು ವೇಳೆ ಆ ಅಪ್ಲಿಕೇಶನ್ಗಳು ಉಚಿತವಾಗಿದ್ದರೆ ಸುಮ್ಮನೆ ಇನ್ಸ್ಟಾಲ್ ಬಟನ್ನ ಮೇಲೆ ಟ್ಯಾಪ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಗ ಅದು ಸ್ವಯಂಚಾಲಿತವಾಗಿ ಇನ್ಸ್ಟಾಲ್ ಆಗುತ್ತದೆ ಒಂದು ವೇಳೆ ಅಪ್ಲಿಕೇಶನ್ ಬೆಲೆಯನ್ನು ಹೊಂದಿದ್ದರೆ ಅಲ್ಲಿ ಕೊಂಡುಕೊಳ್ಳಿ ಬಟನ್ ಅನ್ನು ಟ್ಯಾಪ್ ಮಾಡಿ ನಂತರ ಕೊಂಡುಕೊಳ್ಳಲು ಇಚ್ಛಿಸಿದ್ದಲ್ಲಿ ಖಚಿತಪಡಿಸಿ ಎಂದು ಕನ್ಫರ್ಮೇಶನ್ ಬಾಕ್ಸ್ ಅಪ್ ಆಗುತ್ತದೆ ಖಚಿತಪಡಿಸಲು ಓಕೆ ಎನ್ನು ಒತ್ತಿ ಹಣ ಪಾವತಿಯ ವಿವರಗಳನ್ನು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮಾಹಿತಿಯೊಂದಿಗೆ ಎಂಟರ್ ಮಾಡಿದ ನಂತರ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಲು ತೆರೆಯ ಮೇಲಿನ ಸೂಚನೆಗಳನ್ನು ಅನುಸರಿಸಿರಿ ಅಷ್ಟೇ ರೋಹನ್ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳ ಬಗ್ಗೆ ತಿಳಿದುಕೊಂಡಿದ್ದು ಆಸಕ್ತಿದಾಯಕವಾಗಿ ಇತ್ತಲ್ಲವೇ ಹೌದು ಖಂಡಿತವಾಗಿಯೂ ಅಕ್ಕ ಬಹಳ ಧನ್ಯವಾದಗಳು ಈಗ ನಾನು ನಿಮ್ಮಿಂದ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದೇನೆ ಅದೆಲ್ಲ ಒಂದು ಸಮಸ್ಯೆಯಲ್ಲ ಈಗ ತುಂಬಾ ಈ ಕುತೂಹಲಕಾರಿ ಚಟುವಟಿಕೆಯನ್ನು ಅವಲೋಕಿಸೋಣ